ಹಲೋ ವಿಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್. ಇವತ್ತು ನಾನು ರೀಸೆಂಟಾಗಿ ರಿಲೀಸ್ ಆಗಿರುವಂಥ ರತ್ನ ಮನೋ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಮೂವಿನಲ್ಲಿರುವಂಥ ಹೀರೋ ಹೀರೋಯಿನ್ನ ತನ್ನ ಚಿಕ್ಕ ವಯಸ್ಸಿನಲ್ಲಿ ಸತ್ತೋಗಿರುವಂಥ ಅಮ್ಮನ ರೀತಿ ನೋಡ್ತಾ ಇರ್ತಾನೆ. ಅವನ ಈ ರೀತಿ ಯಾಕೆ ನೋಡ್ತಾ ಇರ್ತಾನೆ, ಹಾಗೆಯೇ ಆಂಧ್ರ ತಮಿಳ್ನಾಡಿನ ಬಾರ್ಡರ್ನ ಮೈಲಿ ಕಲ್ಲಿನ ಮೇಲೆ ಯಾರೋ ಒಬ್ಬ ಮನುಷ್ಯನ ಕೈ ಕಾಲುಗಳನ್ನ ಬಿಡ್ಬಿಡಿಯಾಗಿಟ್ಟಿರ್ತಾರೆ. ಆ ಶವ ಯಾರ್ದು ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂತಂದರೆ ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರುವಂಥ ರತ್ನಂ ಅನ್ನೋ ಮೂವಿಯ ಫುಲ್ ಎಕ್ಸ್ಪ್ಲನೇಷನ್ ನೀವು ಕೇಳಲೇಬೇಕು. ಮೂವಿ ಎಕ್ಸ್ಪ್ಲನೇಷನ್ ಹೋಗೋಕ್ಕೂ ಮುಂಚೆ ಆದರೂ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ಯಾಕೆ ತಡ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೂವಿ ಸ್ಟಾರ್ಟಿಂಗ್ನ 1994 ಏನು ನಡೆದಿದೆ ಅಂತ ತೋರಿಸ್ತಾರೆ. ಆಂಧ್ರ ಹಾಗೆ ತಮಿಳ್ನಾಡಿನ ಬಾರ್ಡರ್ನಲ್ಲಿ ಬರ್ತಾ ಇದ್ದಂಥ ಬಸ್ಸನ್ನು 3 ಜನ ಕಳ್ಳರು ಅಟ್ಯಾಕ್ ಮಾಡ್ತಾರೆ. ಹಾಗೆಯೇ ಆ ಬಸ್ನಲ್ಲಿದ್ದಂಥ ಎಲ್ಲ ಜನರು ಹಾಕ್ಕೊಂಡಿದ್ದಂಥ ಒಡವೆ ಆಗಿರ್ಬೋದು, ಹಾಗೆಯೇ ದುಡ್ಡಾಗಿರ್ಬೋದು, ಅದೆಲ್ಲದನ್ನು ಕೂಡ ತುಂಬ ಅತ್ಯಾಮನುಷ್ಯವಾಗಿ ಹಾಗೆ ತುಂಬ ದಾರುಣವಾಗಿ ಅವ್ರನ್ನೆಲ್ಲರೂ ಕೂಡ ಕೊಂದು ಅದನ್ನು ಕಿತ್ಕೊಂಡು ಹೊರಟೋಗ್ತಾರೆ. ಇದೊಂದು ದೊಡ್ಡ ಇಶ್ಯೂ ಆಗೋಗುತ್ತೆ. ಅದರಿಂದ ಪೊಲೀಸ್ ಕಮಿಷನರು ಈ ರೀತಿ ಒಂದು ಆಕ್ಸಿಡೆಂಟಲ್ಲಿ 26 ಜನ ಸತ್ತೋಗಿದ್ದಾರೆ, ಈ ರೀತಿ ಮಾಡಿರೋರನ್ನ ಜೀವಂತವಾಗಾದರೂ ಸರಿ ಶೂಟ್ ಆದರೂ ಸರಿ ಮಾಡಿ ಅಂತ ಆರ್ಡರ್ ಪಾಸ್ ಮಾಡ್ತಾರೆ. ಸೊ ಈ ರೀತಿ ಆರ್ಡರ್ ಪಾಸ್ ಮಾಡಿದ್ರಿಂದ ಇನ್ಸ್ಪೆಕ್ಟರ್ ಜೀಪ್ನಲ್ಲಿ ಬರ್ತಾ ಇದ್ದಂಥ ಟೈಮ್ನಲ್ಲೇ ಸೇಮ್ 3 ಜನ ಆ ಒಂದು ಜೀಪನ್ನು ಅಡ್ಡಗಟ್ತಾರೆ. ಹಾಗೆಯೇ ಅದನ್ನು ಕೂಡ ಬೆಟ್ಟದಿಂದ ಜೋರಾಗಿ ದೂಕ್ಬಿಡ್ತಾರೆ. ಆ ಒಂದು ಜೀಪ್ನಲ್ಲಿದ್ದಂಥ ಇನ್ಸ್ಪೆಕ್ಟರು ಆ ಜೀಪ್ನಲ್ಲೇ ಸತ್ತೋಗ್ತಾರೆ. ಹಾಗೆ ನಾವು ಸೀನ್ ಕಟ್ ಮಾಡಿದ್ರೆ ನೋಡ್ತೀವಿ, ಒಂದು ಲೇಡಿ ಒಣಗಾಕ್ದಂಥ ಬುರ್ಕಾನ ತೊಗೊಂಡು ಬಸ್ ಹತ್ಕೊಂಡು ಮತ್ತೊಂದು ಪ್ಲೇಸಿಗೆ ಬರ್ತಾರೆ. ಅಲ್ಲಿ ಅವ್ರ ಹೆಸರೇನು ಅಂತ ಕೇಳೋವಾಗ 100 ಜನ ಅಂತಾರೆ. ಹಾಗೆಯೇ ಅವ್ರಿಗೊಂದು ಕೆಲಸದ ಅವಶ್ಯಕತೆ ಇದೆ ಅಂತ ಕೂಡ ಗೊತ್ತಾಗುತ್ತೆ. ಅಟ್ ದಿ ಸೇಮ್ ಟೈಮ್ ಪೊಲೀಸ್ನ ಜೀಪ್ನಲ್ಲಿರೋವಾಗ ದೂಕ್ತಾ ಇದ್ದಿದ್ದನ್ನು ಯಾರೋ ಒಬ್ಬರು ನೋಡಿರ್ತಾರೆ. ಅವ್ರು ಯಾರು ಅನ್ನೋದನ್ನು ನಾವು ಮುಂದೆ ತಿಳ್ಕೊಳ್ಳೋಣ. ಹಾಗೆ ನೆಕ್ಸ್ಟ್ ಸೀನ್ನಲ್ಲಿ ಸೊ ಈ ರೀತಿ ರಾಬ್ರಿ ಮಾಡ್ತಾ ಇದ್ದಂಥ 3 ಜನರು ಕೂಡ ಇವಾಗ ಲಿಂಗಂ ಬ್ರದರ್ಸ್ ಅಂತ ಅವ್ರ ಹೆಸರನ್ನ ಬದಲಾಯಿಸ್ಕೊಂಡಿರ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಆಂಧ್ರ ಹಾಗೆ ತಮಿಳ್ನಾಡು ಬೇರೆ ಆಗುವಂಥ ಟೈಮ್ನಲ್ಲಿ ತೆಲುಗು ಜನರ ಭೂಮಿ ಕೂಡ ತಮಿಳ್ನಾಡಲ್ಲೇ ಉಳ್ಕೊಂಡೋಗುತ್ತೆ. ಈ ರೀತಿ ಉಳಿದಿರುವಂಥ ಭೂಮಿನ ಈ ಲಿಂಗಂ ಬ್ರದರ್ಸ್ ಅತಿಕ್ರಮವಾಗಿ ಆಕ್ರಮಿಸ್ಕೊಂಡು ಅವರೇನೆ ಅದಕ್ಕೆ ಒಡೆಯರಾಗ್ತಾ ಇರ್ತಾರೆ. ಇವ್ರ 3 ಜನನೇ ಈ ಚಿತ್ರದ ಮೇನ್ ವಿಲನ್ಸ್ಗಳು. ಹಾಗೆ ನೆಕ್ಸ್ಟ್ ಸೀನ್ನಲ್ಲಿ ನೋಡ್ತೀವಿ, ಆ ಒಂದು ಬಸ್ನಲ್ಲಿ ಬಂದಂಥ 100 ಜನ ಮಾರ್ಕೆಟ್ನಲ್ಲೇ ಸಿಗ್ತಾ ಇದ್ದಂಥ ಸಣ್ಣ ಪುಟ್ಟ ಕೆಲಸನ ಮಾಡ್ತಾ ಇರ್ತಾರೆ. ಸೀನ್ ಕಟ್ ಮಾಡಿದ್ರೆ ಪನ್ನೀರ್ ಸ್ವಾಮಿ ಅನ್ನೋ ವ್ಯಕ್ತಿನ ನೋಡ್ತೀವಿ. ಆ ವ್ಯಕ್ತಿನ ಅಲ್ಲಿದ್ದಂಥ ಕೆಲವು ರೌಡಿಗಳು ಅವನ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಇನ್ನೇನು ಅಲ್ಲಿಗೆ ಬಂದಂಥ ಒಂದು ಹೆಂಗಸು ಪನ್ನೀರ್ ಸ್ವಾಮಿಗೆ ಒಂದು ಕತ್ತಿ ತೆಗೆದು ಚುಚ್ಚಬೇಕು ಅಂತ ನೋಡ್ತಾ ಇರೋವಾಗಲೇ ಅಲ್ಲೇ ಇದ್ದಂಥ ಒಂದು ಚಿಕ್ಕ ಹುಡುಗ ಅದೇ ಟೈಮಿಗೆ ಕರೆಕ್ಟಾಗಿ ಆ ಹೆಂಗಸಿಗೆ ಅವನ ಹತ್ರ ಇದ್ದಂಥ ಒಂದು ಕತ್ತಿನ ಚುಚ್ಚುತ್ತಾನೆ. ಈ ರೀತಿ ಅವನಲ್ಲಿ ಚುಚ್ಚಿ ಅವಳನ್ನು ಸಾಯಿಸಿದ್ರಿಂದ ಅವನನ್ನು ಬಾಲಗೃಹಕ್ಕೆ ಹಾಕ್ತಾರೆ. ಸೊ ಅಲ್ಲೇ ಆ ಹುಡುಗ ಸ್ವಲ್ಪ ಮಟ್ಟಿಗೆ ದೊಡ್ಡವನಾಗ್ತಾನೆ. ರಿಲೀಸ್ ಆಗೋಷ್ಟರೊಳಗಡೆ ಅವ್ರ ಅಮ್ಮನ ತುಂಬ ಸಲ ಜೈಲಿನಲ್ಲಿ ನೆನಪಿಸ್ಕೊಂಡಿರ್ತಾನೆ. ಹಾಗೆಯೇ ರಿಲೀಸ್ ಆದಂಥ ಈ ಹುಡುಗನ ಲೈಫ್ನಲ್ಲಿ ಪನ್ನೀರ್ ಸ್ವಾಮಿನೇ ಗಾರ್ಡಿಯನ್ ಆಗಿ ನೋಡ್ಕೊಳ್ತಾ ಇರ್ತಾರೆ. ಇಲ್ಲಿ ಗೊತ್ತಾಗೋದು ಏನು ಅಂತಂದರೆ ಆ ಮಾರ್ಕೆಟ್ನಲ್ಲಿ ಪನ್ನೀರ್ ಸ್ವಾಮಿನ ಕಾಪಾಡಿದ್ದು ಬೇರೆ ಯಾರೂ ಅಲ್ಲ, ಈ ಚಿತ್ರದ ಮೇನ್ ಕ್ಯಾರೆಕ್ಟರ್ ಆದ ರತ್ನಂ ಅಂತ. ನೆಕ್ಸ್ಟ್ ಸೀನ್ನಲ್ಲಿ ನಾವು ನೋಡ್ತೀವಿ ಆಂಧ್ರ ಹಾಗೆಯೇ ತಮಿಳ್ನಾಡಿನಲ್ಲಿ ಇರೋ ಅಂಥ ಮೈಲಿಗಲ್ಗಳ ಮೇಲೆ ಯಾವುದೋ ಒಬ್ಬ ಅನಾಮಿಕ ವ್ಯಕ್ತಿಯ ಕೈ ಹಾಗೆ ಕಾಲುಗಳನ್ನು ಬಿಡಿ ಬಿಡಿಯಾಗಿ ಕತ್ತರಿಸಿ ಹಾಕಿರ್ತಾರೆ. ಇದನ್ನು ನೋಡಿದಂಥ ಪೊಲೀಸ್ನವರು ಹಾಗೆಯೇ ಅಲ್ಲಿ ಓಡಾಡ್ತಿದ್ದಂಥ ಜನಗಳು ಎಲ್ರಿಗೂ ಕೂಡ ತುಂಬಾ ಗಾಬರಿ ಆಗುತ್ತೆ, ಹಾಗೆ ಭಯ ಆಗುತ್ತೆ. ಇನ್ಸ್ಪೆಕ್ಟರ್ಗಳಿಗೆಲ್ಲ ತಲೆ ಕೆಟ್ಟೋದಂಗೆ ಆಗುತ್ತೆ. ಯಾಕೆ ಅಂತಂದರೆ ಈ ರೀತಿ ಕತ್ತರಿಸಿ ಹಾಕಿರೋವಂಥದ್ದು ಆಂಧ್ರ ಹಾಗೆ ತಮಿಳ್ನಾಡು ಬಾರ್ಡ್ರಲ್ಲಿ ಈ ರೀತಿ ಕೈಕಾಲುಗಳನ್ನು ಕತ್ತರಿಸಿಟ್ಟಿದ್ದನ್ನು ನೋಡಿದಂಥ ಪೊಲೀಸ್ನವರು ಯಾವುದೋ ಸೈಕೋ ಕಿಲ್ಲರ್ ಇರಬೇಕು ಅಂತ ಅಂದ್ಕೊಳ್ತಾರೆ. ಹಾಗೆಯೇ ತಲೆ ಎಲ್ಲಿ ಸಿಗುತ್ತೋ ಅವರೇ ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಕೂಡ ಮಾತಾಡ್ಕೊಳ್ತಾರೆ. ಹಾಗೆ ನೆಕ್ಸ್ಟ್ ಸೀನ್ನಲ್ಲಿ ಈ ರೀತಿ ಕೈಕಾಲುಗಳನ್ನ ಕತ್ತರಿಸಿಟ್ಟಿದ್ದು ಯಾರು, ಹಾಗೆ ರತ್ನಂನ ತಾಯಿ ಸಾಯೋದಕ್ಕೆ ಕಾರಣ ಏನು, ಅಷ್ಟು ಕಳ್ತನ ಮಾಡ್ತಿದ್ದಂಥ 3 ಜನಗಳಿಗೆ ಏನೂ ಆಗಲೇ ಇಲ್ವಾ, ಇದನ್ನೆಲ್ಲ ನೋಡಬೇಕು ಅಂತಂದರೆ ಈ ಚಿತ್ರದ ಫ್ಲ್ಯಾಶ್ ಬ್ಯಾಕ್ನ ನೋಡಬೇಕು. ಮನೆಗೆ ಕರ್ಕೊಂಡೋಗಿ ಬಿಡ್ತಾ ಇದ್ದಂಥ ಸ್ಕೂಲ್ ವ್ಯಾನು ಮಧ್ಯದಲ್ಲೇ ಕೆಟ್ಟುಬಿಡತ್ತೆ. ಅಲ್ಲಿದ್ದಂಥ ಒಂದು ಹುಡುಗಿನ ಡ್ರೈವರು ವ್ಯಾನ್ ಕೆಟ್ಟೋಗಿದೆ, ಸೊ ನಿನ್ನನ್ನು ಮನೆ ಕರ್ಕೊಂಡೋಗಿ ಬಿಡೋ ಅಷ್ಟರೊಳಗಡೆ ತುಂಬ ಲೇಟ್ ಆಗತ್ತೆ ಅಂತ ಹೇಳಿ ಹಿಂದೆಯೇ ಬರ್ತಿದ್ದಂಥ ಕಾರಿಗೆ ಹತ್ಸಿ ಕೂರಿಸ್ತಾರೆ. ಸೀನ್ ಕಟ್ ಮಾಡಿದ್ರೆ ನಾವು ನೋಡ್ತೀವಿ ಪನ್ನೀರ್ ಸ್ವಾಮಿನ, ಇವಾಗ ಅವರು MLA ಆಗಿರ್ತಾರೆ, ತನ್ನನ್ನು ಕಾಪಾಡಿದಂಥ ಆ ಹುಡುಗನಿಗೆ ಹಾಗೆಯೇ ಈ ರೀತಿ ಅನ್ಯಾಯ ಆಗ್ತಿರೋವಂಥ ಜನಗಳಿಗೆ ತಾನೇನಾದರೂ ಒಳ್ಳೇದು ಮಾಡಲೇಬೇಕು ಅಂತ ರಾಜಕೀಯಕ್ಕೆ ಇಳಿದಿರ್ತಾರೆ. ಆಗಲೇ ಪನ್ನೀರ್ ಸ್ವಾಮಿಗೆ ಒಂದು ಫೋನ್ ಕಾಲ್ ಬರುತ್ತೆ,
ಆ ಕಾಲ್ ಬರ್ತಾ ಇದ್ದಂಗೆನೆ ಅವ್ರು ಹಾಸ್ಪಿಟಲಿಗೆ ಬರ್ತಾರೆ. ಬರೋವಾಗ್ಲೇ ರತ್ನಮ್ಗೂ ಕೂಡ ಬರೋದಕ್ಕೆ ಹೇಳ್ತಾರೆ. ಸೊ ಈಗ ನಾವು ನೋಡ್ತೀವಿ ದೊಡ್ಡವನಾಗಿರೋ ಅಂತ ವಿಶಾಲ್ ಅಲಿಯಾಸ್ ರತ್ನಮ್ನ. ಆಸ್ಪತ್ರೆಗೆ ಬಂದಂತ ರತ್ನಮ್ ಅವ್ರ ಮಾವನ ಹತ್ರ ಏನಾಯ್ತು ಅಂತ ಕೇಳೋವಾಗ ಕಾರ್ನಲ್ಲಿ ಹತ್ತಿಸ್ಕೊಂಡಂತ ಚಿಕ್ಕ ಹುಡುಗಿನ ಚಿಕ್ಕ ಹುಡುಗಿ ಅಂತನೂ ನೋಡ್ದನೆ ತುಂಬಾನೇ ಮಿಸ್ಬಿಹೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಎದುರುಕೊಂಡಂತ ಆ ಹುಡುಗಿ ಕಾರಿಂದ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಸೊ ಅವಳನ್ನ ಇವಾಗ ಹಾಸ್ಪಿಟಲಿಗೆ ಅಡ್ಮಿಟ್ ಮಾಡಿರ್ತಾರೆ. ಇದನ್ನ ನೋಡ್ದಂತ ಪನ್ನೀರ್ ಸ್ವಾಮಿ ಅವನ ಎದುರುಗಡೆ ಬಂದಾಗ ನೀನು ಈ ಮಗು ಮುಖನ ನೆನಪಿಸ್ಕೋ, ನಿನಗೇನ್ ಮಾಡ್ಬೇಕು ಅನ್ಸತ್ತೋ ಅದನ್ನ ಮಾಡು, ಅವ್ನು ಮಾಡ್ದಂತ ತಪ್ಪಿನ ಅರಿವಾಗಬೇಕು ಅಂತ ಹೇಳಿದ್ರಿಂದ ವಿಶಾಲ್ ಕೂಡ ಅವ್ರ ಊರಿಗೆ ಬರ್ತಾರೆ. ಹಾಗೆಯೇ ಆ ಕೌನ್ಸಿಲರ್ದು ಊರಾಗಿರೋದ್ರಿಂದ ವಿಶಾಲ್ನ ತಡೆಯೋದಕ್ಕೆ ತುಂಬಾ ಜನ ಟ್ರೈ ಮಾಡ್ತಾರೆ. ವಿಶಾಲ್ ಕೂಡ ಅವರೆಲ್ಲರ ಜೊತೆಗೂ ಫೈಟಿಂಗ್ ಮಾಡಿ ಅವಳ ಮೇಲೆ ಕೈ ಹಾಕ್ದಂತ ಕೈಯನ್ನೇ ಕತ್ತರಿಸಾಕ್ತಾರೆ. ಹಾಗೆಯೇ ನೆಕ್ಸ್ಟ್ ಸೀನಲ್ಲಿ ಈ ಲಿಂಗಂ ಬ್ರದರ್ಸ್ ಯಾವ ರೀತಿ ಜನಗಳಿಗೆ ಟೋಪಿ ಹಾಕಿ ಜಾಗಗಳನ್ನು ಕಬ್ಜಾ ಮಾಡ್ಕೊಳ್ತಾರೆ ಅನ್ನೋದನ್ನ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲರೂ ಕೂಡ ಮಾತಾಡ್ಕೊಳ್ತಾರೆ. ಹಾಗೆಯೇ ನಮಗೆ ನೆಕ್ಸ್ಟ್ ಸೀನಲ್ಲಿ ಲಿಂಗಂ ಬ್ರದರ್ಸ್ನ ಕೂಡ ತೋರಿಸ್ತಾರೆ. ಅದರಲ್ಲಿ ಜನಗಳಿಗೆ ಮೋಸ ಮಾಡ್ತಾ ಇದ್ದಂಥವ್ರು ದೇವರು ಒಂದ್ಸಲ ಅವ್ರಿಗೆ ಮೋಸ ಮಾಡಿದ್ರೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ತೋರಿಸ್ತಾರೆ. ಈ ಲಿಂಗಂ ಬ್ರದರ್ಸ್ ಒಂದು ದೊಡ್ಡ ಮೆಡಿಕಲ್ ಕಾಲೇಜನ್ನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿರ್ತಾರೆ. ಆದರೆ ಮಾಡಿದಂಥ ಸರ್ವೆನಲ್ಲಿ ಮಿಸ್ಟೇಕ್ ಆಗಿರೋದ್ರಿಂದ ಇವ್ರ ಹತ್ರ ಇದ್ದಂಥ ಜಾಗದಲ್ಲಿ ಆ ಒಂದು ಬಿಲ್ಡಿಂಗ್ನ ಕಟ್ಟೋದ್ರ ಬದಲಾಗಿ ಬೇರೊಂದು ಜಾಗದಲ್ಲಿ ಕಂಪ್ಲೀಟ್ ಆಗೋಗಿರುತ್ತೆ. ಇದನ್ನು ನೋಡಿದಂಥ ಲಿಂಗಂ ಬ್ರದರ್ಸ್ನಲ್ಲಿರುವಂಥ ರಾಜಲಿಂಗಂಗೆ ತುಂಬಾ ಕೋಪ ಬಂದು ಸರ್ವೆ ಮಾಡೋವಾಗ ಮಿಸ್ಟೇಕ್ ಮಾಡಿದಂಥ ಸರ್ವೆಯರ್ಗೆ ಅಲ್ಲೇ ಹೊಡೆದು ಸಾಯಿಸ್ಬಿಡ್ತಾರೆ. ಈ ಲಿಂಗಂ ಬ್ರದರ್ಸ್ ಇಷ್ಟಕ್ಕೊಂದು ಹಾರಾಡೋದಕ್ಕೆ ಮುಖ್ಯವಾದ ಕಾರಣ ಎಜುಕೇಷನ್ ಮಿನಿಸ್ಟರ್ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು. ಹಾಗೆಯೇ ಸೀನ್ ಕಟ್ ಮಾಡಿದ್ರೆ ನಾವು ಈ ಚಿತ್ರದ ಮೇನ್ ಕ್ಯಾರೆಕ್ಟರ್ ಆದ ಹೀರೋಯಿನ್ ಮಲ್ಲಿಕಾನ ನೋಡ್ತೀವಿ. ಇವ್ರು 3 ಸಲ ನೀಟ್ ಎಕ್ಸಾಮ್ ಬರೆದು ಪಾಸ್ ಆದರೂ ಕೂಡ ಗೌರ್ಮೆಂಟ್ ಕೋಟಾದಲ್ಲಿ ಇವ್ರಿಗೆ ಸೀಟ್ ಸಿಕ್ಕಿರೋದಿಲ್ಲ. ಪ್ರೈವೇಟ್ ಕೋಟಾದಲ್ಲಿ ಹೋಗೋ ಅಷ್ಟು ದುಡ್ಡಿಲ್ಲದೆ ಇರೋದ್ರಿಂದ ನರ್ಸಿಂಗ್ ಆದರೂ ಮಾಡೋಣ ಅಂತ ನರ್ಸಿಂಗ್ನ ಕಂಪ್ಲೀಟ್ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ರತ್ನಮ್ ಹಾಗೆ ಅವ್ನ ಬೆಟಾಲಿಯನ್ ಎಲ್ಲರೂ ಕೂಡ ಬರೋವಾಗ ರತ್ನಮ್ನ ನೋಡಿದಂಥ ಇನ್ಸ್ಪೆಕ್ಟರು ನೀನೆಲ್ಲೋ ನೋಡ್ದಂಗೆ ಇದೆಯಲ್ಲ, ನಿನ್ನಮ್ಮ ಚಿತ್ತೂರು ಮಾರ್ಕೆಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದಲ್ವ, ಒಂದು ಬ್ರೂಟಲ್ ಕೇಸ್ನಲ್ಲಿ ಸಿಗಾಕೊಂಡಿದ್ರಲ್ವ ಅಂತ ತುಂಬಾ ತಪ್ಪಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ರತ್ನಮ್ ಇನ್ಸ್ಪೆಕ್ಟರಿಗೆ ಅಲ್ಲೇ ತುಂಬ ಜೋರಾಗಿ ಹೊಡೆದ್ಬಿಡ್ತಾರೆ. ಈ ರೀತಿ ಡ್ಯೂಟಿನಲ್ಲಿದ್ದಂಥ ಇನ್ಸ್ಪೆಕ್ಟರ್ಗೆ ಹೊಡೆದಿದ್ರಿಂದ ಇದು ದೊಡ್ಡ ಕೇಸ್ ಆಗುತ್ತೆ. ಹಾಗೆಯೇ ರತ್ನಮ್ನ ಅರೆಸ್ಟ್ ಮಾಡಬೇಕು ಅಂತ ಕೂಡ ವಾರೆಂಟ್ ಕಳಿಸ್ತಾರೆ. ಇದು ಗೊತ್ತಾದಂಥ ರತ್ನಮ್ನ ಮಾವ MLA ಪನ್ನೀರ್ ಸ್ವಾಮಿ ರತ್ನಮ್ ಪರ ವಕಾಲತ್ ವಹಿಸಿ ಕಮಿಷನರ್ ಆಫೀಸಿಗೆ ಬಂದು ಎಲ್ರಿಗೂ ಕೂಡ ಜೋರಾಗಿ ಆವಾಜ್ ಹಾಕ್ತಾರೆ. ಏತಕ್ಕೋಸ್ಕರ ಅವನು ಹೊಡೆದ, ಅವ್ರ ಅಮ್ಮನ ಬಗ್ಗೆ ತಪ್ಪಾಗಿ ಮಾತಾಡಿದ್ದಿಕ್ಕಲ್ವ, ಇಲ್ಲಿರೋರ ಅಮ್ಮಂದ್ರ ಬಗ್ಗೆ ಮಾತಾಡಿದ್ರು ಕೂಡ ಹೀಗೆ ಮಾಡ್ತೀರಾ ಅಲ್ವಾ, ಅವನಿಗೊಂದು ನ್ಯಾಯನ, ಬನ್ನಿ ಇಲ್ಲೇ ಹೊರಗಡೆ ಕೂತಿದ್ದಾನೆ ಅರೆಸ್ಟ್ ಮಾಡಿ. ಇದನ್ನೆಲ್ಲ ನೋಡಿಕೊಂಡು ನಾನು ಮಾತ್ರ ಸುಮ್ಮನೆ ಕೂತ್ಕೊಳ್ತೀನಿ ಅನ್ಕೋಬೇಡಿ. ರೌಡಿಗಳು ಹಾಗೆ ಪೊಲೀಸ್ನವರು ಇಬ್ಬರು ಕೂಡ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿದ್ದರೆ ಮಾತ್ರ ಊರು ಸುಭಿಕ್ಷವಾಗಿ ಹೋಗೋದಕ್ಕೆ ಸಾಧ್ಯ ಅಂತ ಹೇಳಿ ಅವರಲ್ಲಿಂದ ಆಚೆ ಬರ್ತಾರೆ. ಹಾಗೆಯೇ ನೆಕ್ಸ್ಟ್ ಸೀನಲ್ಲಿ ತುಂಬ ಬೇಜಾರಿನಲ್ಲಿದ್ದಂಥ ರತ್ನಮ್ ಹತ್ರ ಅವನ ಫ್ರೆಂಡ್ ಬಂದು ಮಾತಾಡೋವಾಗ ನಡೆದಂಥ ವಿಷಯನ ಅಲ್ಪ ಸ್ವಲ್ಪ ಅವ್ರ ಫ್ರೆಂಡ್ ಹತ್ರ ಹೇಳಿ ಇನ್ಯಾವತ್ತೂ ಕೂಡ ನಮ್ಮ ಅಮ್ಮನ ಬಗ್ಗೆ ಮಾತಾಡಬೇಡ ಅಂತ ಹೇಳಿ ಅವನನ್ನ ಅಲ್ಲಿಂದ ಕಳಿಸ್ತಾರೆ. ಹಾಗೆಯೇ ನೆಕ್ಸ್ಟ್ ಸೀನ್ನಲ್ಲಿ ಹೀರೋ ಆಗಿ ಅವನ ಬೆಟಾಲಿಯನ್ ಎಲ್ಲರೂ ಕೂಡ ಒಂದು ಅಂಗಡಿ ಮುಂದೆ ಕೂತು ಮಾತಾಡೋವಾಗ ಹೀರೋಯಿನ್ ಅದೇ ರೋಡ್ನಲ್ಲಿ ಪಾಸ್ ಆಗ್ತಾರೆ. ಇದನ್ನು ನೋಡಿದಂಥ ರತ್ನಮ್ಮ ಇವರನ್ನೆಲ್ಲೋ ನೋಡ್ದಂಗಿದೆಯಲ್ಲ ಅಂತ ಅವಳನ್ನು ತುಂಬ ಕಷ್ಟಪಟ್ಟು ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೂ ಕೂಡ ಹೀರೋಯಿನ್ ಅಲ್ಲಿಂದ ಮಿಸ್ ಆಗೋಗ್ತಾರೆ. ನೆಕ್ಸ್ಟ್ ನಾವು ನೋಡ್ತೀವಿ ಹೀರೋ ಬಾಡಿಗೆ ಕೊಡದೆ 3 ವರ್ಷದಿಂದನೂ ಕೂಡ ಆ ಮನೆಯಲ್ಲಿ ಫ್ರೀ ಆಗಿದ್ದಂಥ ಒಂದು ಕುಟುಂಬನ ಖಾಲಿ ಮಾಡಿಸ್ತಾ ಇರ್ತಾರೆ. ಈ ವಿಷಯ ಗೊತ್ತಿಲ್ಲದೆ ಹೀರೋಯಿನ್ನು ಹೀರೋ ಮೇಲ್ಗಡೆ ತುಂಬಾ ಬ್ಯಾಡ್ ಇಂಪ್ರೆಷನ್ ಬೆಳೆಸ್ಕೊಂಡಿರ್ತಾರೆ. ಈ ರೀತಿ ಇರುವಾಗಲೇ ರತ್ನಮ್ ಹೋಟೆಲ್ನಲ್ಲಿರುವಂಥ ಟೈಮ್ನಲ್ಲಿ ಅಲ್ಲಿ ಬಂದಂಥ ರೌಡಿಗಳು ಒಂದು ಫೋಟೋನ ತೋರಿಸಿ ಅಲ್ಲಿರೋಂಥವ್ರೆಲ್ರಿಗೂ ಕೂಡ ಇವ್ರು ಗೊತ್ತಾ ಅಂತ ವಿಚಾರಿಸ್ತಾ ಇರ್ತಾರೆ. ರತ್ನಮ್ ಕೂಡ ಇವ್ರು ಯಾರನ್ನು ವಿಚಾರಿಸ್ತಾ ಇದ್ದಾರೆ ಅಂತ ನೋಡೋವಾಗ ಅದೇ ಟೈಮಿಗೆ ಕರೆಕ್ಟಾಗಿ ಹೀರೋಯಿನ್ನು ನೀಟ್ ಎಕ್ಸಾಮ್ ಬರೀಲಿಕ್ಕೆ ಅಂತ ಕಾಲೇಜ್ ಹತ್ರ ಬರ್ತಾ ಇರ್ತಾರೆ. ಸೊ ಹೀರೋ ಅದನ್ನು ಅಬ್ಸರ್ವ್ ಮಾಡ್ತಾ ಇರೋವಾಗಲೇ ಅಲ್ಲಿರೋಂಥ ರೌಡಿಗಳೆಲ್ಲರೂ ಕೂಡ ಹೀರೋಯಿನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಸೊ ಇದನ್ನು ಅರ್ಥ ಮಾಡ್ಕೊಂಡಂಥ ಹೀರೋ ತುಂಬ ಕಷ್ಟಪಟ್ಟು ರೌಡಿಗಳಿಂದ ಹೀರೋಯಿನನ್ನು ಕಾಪಾಡಿ ಆ ಕಾಲೇಜ್ ಒಳಗಡೆ ಅವಳನ್ನು ಎಕ್ಸಾಮ್ ಬರೀಲಿಕ್ಕೆ ಅಂತ ಕಳಿಸ್ತಾರೆ. ಹಾಗೆಯೇ ಅವಳು ಕೂಡ ತುಂಬ ಟೆನ್ಷನಿಂದನೇ ಎಕ್ಸಾಮ್ ಬರೆದು ಆಚೆ ಬರೋಷ್ಟರೊಳಗಾಗ್ಲೇ
ಅಲ್ಲೊಂದು ದೊಡ್ಡ ಫೈಟಿಂಗ್ಗೆ ರತ್ನಂ ಹಾಗೆ ಆ ರೌಡಿಗಳ ನಡುವೆ ನಡೆದೋಗಿರುತ್ತೆ. ಹಾಗೆಯೇ ಹೀರೋಯಿನ್ ಆಚೆ ಬಂದು ಏನಾಯಿತು ಅಂತ ಕೇಳೋವಾಗ ಹೀರೋಯಿನ್ ಫ್ರೆಂಡು, ನಿನಗೆ ರತ್ನಂ ಮುಂಚೆಯಿಂದನೂ ಕೂಡ ಗೊತ್ತಾ, ಅವ್ನು ಮಾತಾಡೋದನ್ನ ನೋಡ್ತಾ ಇದ್ರೆ ನಿನಗೂ ಅವನಿಗೂ ಮುಂಚೆಯಿಂದನೂ ಪರಿಚಯ ಇದೆ ಅನಿಸ್ತಾ ಇದೆ ಅಲ್ವಾ ಅಂತ ಕೇಳ್ತಾರೆ. ಸೊ ಇದರಿಂದ ಹೀರೋಯಿನ್ ಕೂಡ ತಿಳ್ಕೊಳ್ಬೇಕು ಅನ್ನೋ ಕುತೂಹಲದಿಂದ ರತ್ನಂ ಮಾತ್ರ ನಾನು ನಿಮಗೆ ಗೊತ್ತಾ, ನೀವು ಇದಕ್ಕೋಸ್ಕರ ಇಷ್ಟಕ್ಕೊಂದು ರಿಸ್ಕ್ ತಗೊಂಡ್ರಿ ಅಂತ ಕೇಳೋವಾಗ, ಯಾವುದಾದ್ರೂ ಹುಡುಗಿಗೆ ಪ್ರಾಬ್ಲಮ್ ಆದರೆ ರೋಡ್ ಮೇಲಿರುವಂಥ ನಾಯಿನೇ ಅದಕ್ಕೋಸ್ಕರ ಹೋರಾಡೋವಾಗ ಮನುಷ್ಯ ಆಗಿ ನಾನು ಹೋರಾಡಲ್ವಾ, ಏನಕ್ಕೋಸ್ಕರ ಅವರೆಲ್ಲರೂ ಕೂಡ ನಿನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ ಕೇಳೋವಾಗ, ಒಂದು ಲ್ಯಾಂಡಿನ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ಅಂತ ಹೇಳ್ತಾರೆ. ಹಾಗೆಯೇ ಈ ಊರಿಗೆ ಇವಾಗ ಯಾಕೆ ಬಂದಿದ್ದು ಅಂತ ವಿಚಾರಿಸೋವಾಗ, ಒಂದು ನೀಟ್ ಎಕ್ಸಾಮ್ ಬರೀಲಿಕ್ಕೋಸ್ಕರ, ಹಾಗೆಯೇ ನರ್ಸಿಂಗಿಗೆ ಇಂಟರ್ವ್ಯೂ ಕೊಡೋಕ್ಕಿದೆ, ಫ್ರೆಂಡ್ ಮನೆಯಲ್ಲಿ ಒಂದು ವಾರ ಉಳ್ಕೊಳ್ತೀನಿ ಅಂತ ತಿಳಿಸ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡಂಥ ರತ್ನಂ ಹೀರೋಯಿನ್ನಿಗೆ ಸೆಕ್ಯೂರಿಟಿ ಕೊಡೋದಕ್ಕೋಸ್ಕರ ಹೋಲ್ ನೈಟ್ ಅವ್ರ ಮನೆ ಮುಂದೆ ವೇಟ್ ಮಾಡ್ತಾ ಇರ್ತಾರೆ. ಇದನ್ನು ನೋಡಿದಂಥ ಹೀರೋಯಿನ್ನಿಗೆ ರತ್ನಂ ಮೇಲೆ ಒಂದು ಗುಡ್ ಇಂಪ್ರೆಷನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರು ಏನು ಅಂತ ಗೊತ್ತಿಲ್ಲದೇ ಇರುವಂಥ ಒಂದು ಹುಡುಗಿನ ಇಷ್ಟಕ್ಕೊಂದು ರಿಸ್ಕ್ ತಗೊಂಡು ಕಾಪಾಡ್ತಾ ಇದ್ದಾರಲ್ಲ ಅಂತ ತುಂಬಾ ಖುಷಿ ಆಗತ್ತೆ. ಹಾಗೆಯೇ ಮಲ್ಲಿಕಾ ಇಂಟರ್ವ್ಯೂ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗೋವಾಗ ಬಸ್ ಹತ್ತಿಸ್ದಂತ ರತ್ನಮ್ಮ, ನಿಮ್ದೊಂದು ಫೋಟೋ ತಗೊಳ್ತೀನಿ ಅಂತ ಹೇಳಿ ಒಂದ್ ಫೋಟೋನ ಕ್ಲಿಕ್ ಮಾಡ್ಕೊಂಡು ಅವ್ರ ಮಾವನ ಹತ್ರ ಬಂದು, ನಿಮ್ಮನ್ನ ತಪ್ಕೋಬೇಕು ಅನಿಸ್ತಾ ಇದೆ ಮಾವಯ್ಯ, ನಿಮ್ಮನ್ನ ತಪ್ಕೊಂಡು ಒಂದ್ಸಲ ಅಳ್ಬೇಕು ಅನಿಸ್ತಾ ಇದೆ ಅಂತ ಹೇಳಿದ್ರಿಂದ ಅವ್ರ ಮಾವ ಕೂಡ ತುಂಬ ಗಾಬರಿಯಿಂದ ಏನಾಯ್ತು ಅಂತ ಕೇಳೋವಾಗ ರತ್ನಮ್ ಮಲ್ಲಿಕಾ ಫೋಟೋನ ಅವ್ರ ಮಾವನ್ಗೆ ತೋರಿಸ್ತಾರೆ. ಪನ್ನೀರ್ ಸ್ವಾಮಿ ಆ ಫೋಟೋನ ನೋಡ್ತಿದ್ದಂಗೆ ತುಂಬಾ ಶಾಕ್ ಆಗ್ತಾರೆ. ಹಾಗೆಯೇ ರತ್ನಂ ಪಾಕೆಟಲ್ಲಿದ್ದಂಥ ಆ ಫೋಟೋನ ಆಚೆ ತೆಗೆದು ಎರಡೂ ಫೋಟೋನ ನೋಡೋವಾಗ ಇಲ್ಲಿ ರಿವೀಲ್ ಆಗುವಂಥ ಸಸ್ಪೆನ್ಸ್ ಏನು ಅಂತಂದರೆ, ರತ್ನಂನ ತಾಯಿ ಹಾಗೆಯೇ ಮಲ್ಲಿಕಾ ಇಬ್ಬರು ಕೂಡ ನೋಡಲಿಕ್ಕೆ ಒಂದೇ ಥರ ಇರ್ತಾರೆ. ಅದಕ್ಕೋಸ್ಕರನೇ ರತ್ನಂ ಮಲ್ಲಿಕಾಗೆ ಅಷ್ಟು ರಿಸ್ಕ್ ತಗೊಂಡು ಕಾಪಾಡ್ತಾ ಇರ್ತಾರೆ. ಈಗ ನಮಗೆ ರತ್ನಂ ತಾಯಿ ರಂಗನಾಯಕಿಯ ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾರೆ. ಬುರ್ಕಾನ ತಗೊಂಡು ಬಂದಿದ್ದು ಬೇರೆ ಯಾರೂ ಅಲ್ಲ, ರಂಗನಾಯಕಿನೇ ಆಗಿರ್ತಾರೆ. ಅಲ್ಲಿಂದ ಸೀದಾ ಮಾರ್ಕೆಟಿಗೆ ಬಂದಂಥ ರಂಗನಾಯಕಿ ಮಗನ ಕಾಪಾಡ್ಕೊಳ್ಳಿಕ್ಕೋಸ್ಕರ ಅಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ನೋಡಿದಂಥ ಇಬ್ಬರು ಹೆಂಗಸರುಗಳು ಅವಳ ಹತ್ರ ಬೇರೆ ರೀತಿಯ ಕೆಲಸ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತಾರೆ. ಆದರೆ ರಂಗನಾಯಕಿಗೆ ಇದು ಇಷ್ಟ ಇರೋದಿಲ್ಲ. ಸೊ ಇದಾಗಲ್ಲ ಅಂತ ಹೇಳೋವಾಗ ರಂಗನಾಯಕಿಯ ಮಗನ ಕಿಡ್ನ್ಯಾಪ್ ಮಾಡಿಸ್ಬಿಡ್ತಾರೆ. ಸೊ ಹೇಗಾದರೂ ಸರಿ ಮಗನ ಬಿಡಿಸ್ಕೊಂಬರ್ಬೇಕು ಅಂತ ಅವರಿದ್ದಂಥ ಮನೆಗೆ ಹೋಗಿ ಬೇಡ್ಕೊಳ್ಳೋವಾಗ ಅವರೆಲ್ಲರೂ ಕೂಡ ಅವಳ ಕೈಲಿ ಬಲವಂತವಾಗಿ ಅವಳಿಗೆ ಇಷ್ಟ ಇಲ್ಲದೇ ಇದ್ದರೂ ಕೂಡ ಆ ಕೆಲಸ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆಗಲೇ ಪೊಲೀಸ್ ರೈಡ್ ಆಗುತ್ತೆ. ಪೊಲೀಸ್ ರೈಡ್ ಆಗಿದ್ದರಿಂದ ಈ ಒಂದು ಸುಳ್ಳು ವಿಚಾರ ಎಲ್ಲ ಕಡೆಯೂ ಕೂಡ ಬಹಳ ಬೇಗನೆ ಸ್ಪ್ರೆಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಈ ರೀತಿ ಸಿಗಾಕೊಂಡಿರೋದ್ರಿಂದ ಅವರನ್ನ ಫೋಟೋ ಕೂಡ ತಗೊಂಡು ನ್ಯೂಸ್ ಪೇಪರ್ನಲ್ಲಿ ಹಾಕ್ತಾರೆ. ಆದರೆ ರಂಗನಾಯಕಿ ಜನರಿಗೋಸ್ಕರ ಎದುರಲಿಲ್ಲ. ಇಂಥ ಒಂದು ಪರಿಸ್ಥಿತಿನಲ್ಲಿ ತನ್ನ 5 ವರ್ಷದ ಮಗ ನೋಡ್ಬಿಟ್ನಲ್ಲ ಅಂತ ತುಂಬಾ ಬೇಜಾರು ಮಾಡಿಕೊಂಡು ಪೊಲೀಸ್ ಸ್ಟೇಷನ್ನಲ್ಲೇ ಹ್ಯಾಂಗ್ ಮಾಡ್ಕೊಂಡು ಸ್ಯೂಸೈಡ್ ಮಾಡ್ಕೊಳ್ತಾರೆ. ಹಾಗೆಯೇ ರಂಗನಾಯಕಿಯ ಬಾಡಿನ ತೊಗೊಂಡು ಬಂದು ಮಾರ್ಕೆಟ್ನಲ್ಲಿ ಇಟ್ಟಿರೋವಾಗ ಅಲ್ಲಿರೋರು ಯಾರೂ ಕೂಡ ಫಾರ್ಮಾಲಿಟೀಸ್ನ ಕ್ಲಿಯರ್ ಮಾಡಲಿಕ್ಕೆ ಮುಂದೆ ಬರೋದೇ ಇಲ್ಲ. ಆಗಲೇ ಅಲ್ಲಿಗೆ ಬಂದಂಥ ಪನ್ನೀರ್ ಸ್ವಾಮಿ ಅಲ್ಲಿರೋ ಅಂಥವ್ರು ಎಲ್ರಿಗೂ ಕೂಡ ಬೈದು ಮುಂದಿನ ಕಾರ್ಯ ಮಾಡಿ ಅಂತ ಹೇಳಿ ತಾನೇ ಮುಂದೆ ನಿಂತು ಅಷ್ಟು ಕಾರ್ಯನೂ ಕೂಡ ಮುಗಿಸ್ಕೊಡ್ತಾರೆ. ಇದರಿಂದ ರತ್ನಂಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗುತ್ತೆ. ಅದಕ್ಕೋಸ್ಕರನೇ ಮೂವಿ ಸ್ಟಾರ್ಟಿಂಗ್ನಲ್ಲಿ ಪನ್ನೀರ್ ಸ್ವಾಮಿಗೆ ಅಂಥ ದೊಡ್ಡ ತೊಂದರೆ ಆಗುವಂಥ ಟೈಮ್ನಲ್ಲಿ ಮಧ್ಯ ಬಂದಂಥ ರತ್ನಂ ಆ ಲೇಡಿನ ಮಾರ್ಕೆಟಲ್ಲೇ ಸಾಯಿಸಿ ಬಾಲಗೃಹಕ್ಕೆ ಹೋಗಿರ್ತಾರೆ. ಸೊ ಇಲ್ಲಿಗೆ ಫ್ಲ್ಯಾಶ್ ಬ್ಯಾಕ್ ಮುಗ್ದು ಇವಾಗ ಪನ್ನೀರ್ ಸ್ವಾಮಿ ರತ್ನ ಮಾತ್ರ ಅವಳನ್ನ ಹೇಗೆ ಒಬ್ಳನೇ ಕಳಿಸ್ತೆ, ಈಗ ಅವಳಿಗೆ ಏನು ತೊಂದರೆ ಆಗಲ್ವಾ ಅಂತ ಕೇಳೋವಾಗ ಇದನ್ನ ಅರ್ಥ ಮಾಡ್ಕೊಂಡಂತ ರತ್ನಂ ಆಗ್ಲೇ ಬರ್ತಾ ಇದ್ದಂತ ಆ ಬಸ್ಸನ್ನ ಸ್ಟಾಪ್ ಮಾಡಿ ಮಲ್ಲಿಕಾನ ಅಲ್ಲಿಂದ ಕೆಳಗಿಳಿಸಿ ಅವರ ಜೊತೆಗೆ ಕರ್ಕೊಂಡು ಹೋಗೋವಾಗ್ಲೇ ಆಲ್ರೆಡಿ ರೌಡಿಗಳು ಕೂಡ ಮಲ್ಲಿಕಾನ ಸಾಯಿಸ್ಲಿಕ್ಕೆ ಬರ್ತಾ ಇರ್ತಾರೆ. ಅಲ್ಲಿಂದ ತುಂಬಾ ಕಷ್ಟಪಟ್ಟು ಮಲ್ಲಿಕಾನ ಕಾಪಾಡ್ಕೊಂಡು ನಿಮ್ಮಪ್ಪನಿಗೆ ಲ್ಯಾಂಡ್ ಪ್ರಾಬ್ಲಮ್ ಅಂತ ಅಂದೆ ಅಲ್ವಾ, ಏನ್ ವಿಷಯ ಅಂತ ಕೇಳೋವಾಗ ಇವ್ರಿಗಿದ್ದಂತ ಪ್ರಾಪರ್ಟಿನಲ್ಲಿ ಇವರ ಪೂರ್ವಜರ ಸಮಾಧಿ ಇರತ್ತೆ. ಸೊ ಅಲ್ಲಿಗೆ ಪ್ರತಿ ವರ್ಷನೂ ಕೂಡ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಒಂದ್ ವರ್ಷ ಆ ಸಮಾಧಿನೆಲ್ಲದನ್ನು ಕೂಡ ಒಡೆದು ಅಲ್ಲೊಂದು ಮೆಡಿಕಲ್ ಕಾಲೇಜ್ನ ಕಟ್ಟಿರ್ತಾರೆ. ಅದು ಬೇರೆ ಯಾರು ಅಲ್ಲ, ಲಿಂಗಮ್ ಅಂಡ್ ಬ್ರದರ್ಸ್ ಅವ್ರದ್ದಾಗಿರತ್ತೆ. ಅದು 200 ಕೋಟಿಯ ಪ್ರಾಜೆಕ್ಟ್ ಆಗಿರುತ್ತೆ. ಹಾಗೆಯೇ ಇನ್ನೆರಡು ತಿಂಗಳಲ್ಲಿ ಆ ಒಂದು ಕಾಲೇಜ್ ಓಪನ್ ಕೂಡ ಆಗೋದ್ರಲ್ಲಿರುತ್ತೆ. ಆದರೆ ಸರ್ವೆ ಮಾಡಿದಂಥ ವ್ಯಕ್ತಿ ಮಾಡಿದಂಥ ತಪ್ಪಿಂದ ಆ ಕಾಲೇಜ್ ಇವಾಗ ಹೀರೋಯಿನ್ ಅವರ ಪ್ರಾಪರ್ಟಿ ಮೇಲೆ ಕಟ್ಬಿಟ್ಟಿರ್ತಾರೆ. ಸೊ ಇದರಿಂದ ಲಿಂಗಮ್ ಬ್ರದರ್ಸ್ಗೂ ಕೂಡ ತುಂಬಾ ಟೆನ್ಷನ್ ಆಗಿರುತ್ತೆ. ಹಾಗೆಯೇ ಹೀರೋಯಿನ್ನ ತಂದೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಸೊ ಇದನ್ನು ಅರ್ಥ ಮಾಡ್ಕೊಂಡಂಥ RTO ಆಫೀಸರ್ ಎಲ್ಲರೂ ಕೂಡ ಆ ಪ್ರಾಪರ್ಟಿನ ಅವ್ರಿಗೆ ಬಿಟ್ಕೊಟ್ಬಿಡಿ, ನಿಮಗೆ ಬೇಕಾದಷ್ಟು ದುಡ್ಡು ಕೊಡ್ತಾರೆ ಅಂತ ಹೇಳಿದ್ರು ಕೂಡ ಅಲ್ಲಿ ನಮ್ಮ ಪೂರ್ವಜರ ಸಮಾಧಿ ಇದೆ, ಯಾರಿಗೂ ಕೂಡ ಅದನ್ನು ನಾವು ಮಾರಲ್ಲ ಅಂತ ಹೇಳಿಬಿಡ್ತಾರೆ. ಇದರಿಂದ ರೊಚ್ಚಿಗೆದ್ದಂಥ
ಲಿಂಗಂ ಬ್ರದರ್ಸ್ ಹೀರೋಯಿನ್ ಮನೆಗೆ ಬಂದು ದಾಂದಲೆ ಮಾಡೋವಾಗ್ಲೇ ಅಲ್ಲಿಗೆ ಬಂದಂತ ಹೀರೋಯಿನ್ ತುರಿಯ ಮೊಣೆ ಇಟ್ಕೊಂಡು ರಣಚಂಡಿ ತರ ನಿಂತಿರ್ತಾರೆ. ಹಾಗೆ ಸುಂದರ್ ಲಿಂಗಂಗೆ ಜಾಡ್ಸ್ ಒದ್ದು ಇನ್ನೇನಾದ್ರೂ ನಮ್ಮ ಪ್ರಾಪರ್ಟಿ ವಿಷಯಕ್ಕೆ ಬಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ. ಆದ್ರೆ ರಾಜಲಿಂಗಂ ಮಲ್ಲಿಕಾನ ನೋಡಿ ಫುಲ್ ಶಾಕ್ ಆಗೋಗ್ತಾರೆ. ಅವರ ರೀತಿ ಶಾಕ್ ಆಗ್ಲಿಕ್ಕೂ ಕೂಡ ಒಂದು ದೊಡ್ಡ ಕಾರಣನೇ ಇದೆ. ಅದೇನು ಅಂತ ನಾವು ಮುಂದೆ ತಿಳ್ಕೊಳ್ಳೋಣ. ಹಾಗೇನೆ ಸ್ಟೋರಿ ಹೇಳಿ ಮುಗಿಸ್ದಂತ ಹೀರೋಯಿನ್ ಹತ್ರ ತುಂಬಾನೇ ಕತ್ಲಾಗಿರೋದ್ರಿಂದ ನಿನ್ ಜೀಪ್ನಲ್ಲೇ ಮಲ್ಕೋ ಅಂತ ಹೇಳಿ ರತ್ನಂ ಆಚೆ ಕಡೆನೇ ನಿಂತ್ಕೊಂಡು ಕಾಯ್ತಾ ಇರ್ತಾರೆ. ಇದನ್ನ ನೋಡ್ದಂತ ಹೀರೋಯಿನ್ ಗಂತೂ ರತ್ನಂ ಮೇಲೆ ತುಂಬಾನೇ ಮುದ್ದು ಬರುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ರತ್ನಂ ಮಲ್ಲಿಕಾನ ಅವ್ರ ಮನೆ ಕರ್ಕೊಂಡೋಗಿ ಬಿಡೋವಾಗ ನನ್ ಲಿಂಗಂ ಬ್ರದರ್ಸ್ ಮೇಲೆ ವಿಚಾರಿಸಿದೀನಿ, ಅವರು ನಮ್ಗಿಂತನೂ ಕೂಡ ತುಂಬಾನೇ ಕೆಟ್ಟವರು, ಆ ಪ್ರಾಪರ್ಟಿನ ಅವ್ರಿಗೇನೆ ಬಿಟ್ಕೊಟ್ಬಿಡಿ, ಲೈಫ್ ನಲ್ಲಿ ಪ್ರಶಾಂತವಾಗಿರೋದು ತುಂಬಾನೇ ಮುಖ್ಯ, ಮನೆಗೆ ಹೋಗ್ತಾ ಇದ್ದಂಗೆನೆ ನಿಮ್ಮ ಅಪ್ಪನಿಗೆ ಹೇಳ್ಬಿಡು, ಇಲ್ಲಿಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಿ ಅವರಿಬ್ರು ಕೂಡ ಮನೆಗೆ ಬರ್ತಾರೆ. ಹಾಗೇನೆ ಮಗಳು ಸೇಫ್ ಆಗಿ ಬಂದಿದ್ನ ನೋಡಿ ಮಲ್ಲಿಕಾ ಫ್ಯಾಮಿಲಿ ಅವರು ಖುಷಿ ಪಡ್ತಾ ಇರೋವಾಗ್ಲೇನೆ ಲಿಂಗಂ ಬ್ರದರ್ಸ್ ಮಲ್ಲಿಕಾ ಫ್ಯಾಮಿಲಿ ಹಾಗೆ ರತ್ನಂಗೆ ಎದುರಿಸೋಕ್ಕೋಸ್ಕರ ರತ್ನಂ ತಂದಂತ ಜೀಪನ್ನ ಜೋರ್ ಬ್ಲಾಸ್ಟ್ ಮಾಡಿಸ್ತಾರೆ. ಹಾಗೇನೆ ರತ್ನಂ ಮೇಲೆ ಹಾಗೆ ಮಲ್ಲಿಕಾ ಮೇಲೆ ತುಂಬಾ ಜನ ರೌಡಿಗಳನ್ನ ಬಿಟ್ಬಿಡ್ತಾರೆ. ಇದರಿಂದ ರತ್ನಂಗೆ ತುಂಬಾನೇ ಕೋಪ ಬರುತ್ತೆ. ಹಾಗೇನೆ ಕೈಗೆ ಕತ್ತಿನ ಕಟ್ಕೊಂಡಂತ ರತ್ನಂ ಅಲ್ಲಿರೋ ಅಂತ ರೌಡಿಗಳು ಒಬ್ಬೊಬ್ಬರನ್ನು ಕೂಡ ಎಡೆಮುರಿ ಕಟ್ತಾರೆ. ಮಲ್ಲಿಕಾ ಫ್ಯಾಮಿಲಿ ಅವರು ಆ ಪ್ರಾಪರ್ಟಿ ಮೇಲೆ ಸ್ಟೇ ಆರ್ಡರ್ ತಂದಿರ್ತಾರೆ. ಅದನ್ನ ತಗೊಂಡು ಆಲ್ರೆಡಿ ಪೂಜೆ ಮಾಡ್ತಾ ಇದ್ದಂತ ಕಾಲೇಜಿಗೆ ಬಂದಂತ ರತ್ನಂ ಸ್ಟೇ ಆರ್ಡರ್ ತಂದಿದ್ರು ಕೂಡ ಇಷ್ಟು ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲರೂ ಕೂಡ ಈ ಒಂದು ಫಂಕ್ಷನ್ ಕೂತಿದ್ದಿರಲ್ವಾ ಅಂತ ಬೈತಾರೆ. ಹಾಗೇನೆ ರಾಜಲಿಂಗ ಮಾತ್ರ ಒಂದು ಹುಡುಗಿ ಅಂತಾನು ಕೂಡ ನೋಡ್ದಾನೆ, ಸಾಯಿಸೋದಕ್ಕೋಸ್ಕರ ಅಷ್ಟಕ್ಕೊಂದು ಜನ ಬಿಟ್ಟಿದೆಯಲ್ಲ, ನಿನಗೂ ಕೂಡ ಇಬ್ಬರು ಹೆಣ್ಮಕ್ಳಿದ್ದಾರೆ ಮರ್ತು ಬಿಟ್ಟಿದ್ಯಾ ಅಂತ ಕೇಳ್ತಾರೆ. ಹಾಗೇನೆ ಮಲ್ಲಿಕಾ ಹತ್ರ ಇದು ನಿನ್ನ ಪ್ರಾಪರ್ಟಿ, ಈ ಪ್ರಾಪರ್ಟಿಯ ಪೂಜೆನ ನೀನೇ ಮಾಡಬೇಕು ಅಂತ ಹೇಳಿ ಆ ಪೂಜೆನ ಮಲ್ಲಿಕಾ ಕೈಲಿ ಸಮಾಪ್ತಿ ಮಾಡಿಸಿ ಅವಳನ್ನಲ್ಲಿಂದ ಕರ್ಕೊಂಡು ಹೊರಡ್ತಾರೆ. ಹಾಗೇನೆ ರತ್ನಂಗೆ ಏನಕ್ಕೋಸ್ಕರ ಮಲ್ಲಿಕಾ ಹಿಂದೆ ಹೇಗಾದ್ರೂ ಸರಿ ಸಾಯಿಸ್ಬೇಕು ಅಂತ ಈ ಬ್ರದರ್ಸ್ ಬಿದ್ದಿದ್ದಾರೆ ಅಂತ ಯೋಚಿಸ್ತಾ ಇರೋವಾಗ್ಲೇನೆ ಈ ಪ್ರಾಪರ್ಟಿ ಮಾಡಿರೋ ಪ್ರಕಾರ 6ನೇ ಜನರೇಷನ್ ಅಲ್ಲಿರೋರು ಸೈನ್ ಮಾಡಿದ್ರೆ ಮಾತ್ರ ಈ ಪ್ರಾಪರ್ಟಿ ಬೇರೆಯವ್ರಿಗೆ ದಕ್ಕದು ಅಂತ ಇರುತ್ತೆ. ಇದಕ್ಕೋಸ್ಕರನೇ 6ನೇ ಜನ್ರೇಷನಲ್ಲಿ ಹುಟ್ಟಿದ್ದಂಥ ಮಲ್ಲಿಕಾನ ಹೇಗಾದರೂ ಸಾಯಿಸಿ ಈ ಲಿಂಗಂ ಬ್ರದರ್ಸ್ ಆ ಪ್ರಾಪರ್ಟಿನ ಅವ್ರದ್ದು ಮಾಡ್ಕೊಳ್ಬೇಕು ಅಂತ ಇರ್ತಾರೆ. ಈ ವಿಷಯದ ಬಗ್ಗೆ ಯೋಚಿಸ್ತಾ ಇರೋವಾಗ್ಲೇ ತಮಿಳ್ನಾಡಿಂದ ಬಾರ್ಡ್ರ್ ಕ್ರಾಸ್ ಮಾಡ್ಕೊಂಡು ಬಂದಂಥ ಪೊಲೀಸ್ನವರು ರತ್ನಂನ ಅರೆಸ್ಟ್ ಮಾಡಬೇಕು ಅಂತ ನೋಡ್ತಾ ಇರೋವಾಗ್ಲೇ ಅಲ್ಲಿಗೆ ಬಂದಂಥ ರತ್ನಂನ ಮಾವ ಪನ್ನೀರ್ ಸ್ವಾಮಿ ಯಾರನ್ನು ಕೇಳ್ಕೊಂಡು ಬಾರ್ಡ್ರ್ ದಾಡ್ಕೊಂಡು ಬಂದು ನಮ್ಮ ಹುಡುಗನ ಈ ರೀತಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಂತಿದ್ದೀರಾ, ಅದು ಕೂಡ ಅರೆಸ್ಟ್ ವಾರೆಂಟ್ ಇಲ್ದಾನೆ, ಎಷ್ಟು ಧೈರ್ಯ ಇರಬೇಕು ಅಂತ ಹೇಳಿ ಅವ್ರಿಗೆನೆಲ್ಲ ಅವಾಜ್ ಹಾಕಿ ಅಲ್ಲಿಂದ ವಾಪಸ್ ಕಳಿಸ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ರತ್ನಂ ಇಷ್ಟೆಲ್ಲ ಲಿಂಗಂ ಬ್ರದರ್ಸ್ ವಿರುದ್ಧ ಹೋರಾಡ್ತಾ ಇರೋದನ್ನ ಅಗ್ರಹಾರದ ವ್ಯಕ್ತಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅವ್ರ ಆ ರೀತಿ ಅಬ್ಸರ್ವ್ ಮಾಡ್ಲಿಕ್ಕೂ ಕೂಡ ಒಂದು ದೊಡ್ಡ ಕಾರಣನೇ ಇದೆ, ಅದೇನು ಅನ್ನೋದನ್ನ ನಾವು ಮುಂದೆ ತಿಳ್ಕೊಳ್ಳೋಣ. ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ದಸರಾ ಹಬ್ಬ ಇರುತ್ತೆ, ಮಲ್ಲಿಕಾ ತಾಯಿ ಅಷ್ಟೆಲ್ಲ ನನ್ನ ಮಗಳನ್ನ ಕಾಪಾಡ್ಲಿಕ್ಕೆ ಸಹಾಯ ಮಾಡಿದ್ದೀರಾ, ಆದ್ರೆ ಒಂದೊತ್ತು ಕೂಡ ನಮ್ಮ ಮನೆಗೆ ಬಂದು ಊಟ ಮಾಡಿಲ್ವಲ್ಲ ಅಂತ ಹೇಳಿ ರತ್ನಂನ ತುಂಬಾ ಬಲವಂತವಾಗಿ ಒಳಗಡೆ ಕರ್ಕೊಂಡು ಹೋಗಿ ಊಟ ಹಾಕೊಡ್ತಾ ಇರೋವಾಗ್ಲೇನೆ ಈ ಲಿಂಗಂ ಬ್ರದರ್ಸ್ ರತ್ನಂ ಒಬ್ಬನ್ನ ನಿಮ್ ಕೈಲಿ ಏನು ಮಾಡ್ಲಿಕ್ಕೆ ಆಗಿಲ್ವಲ್ಲ ಅಂತ ಪೊಲೀಸ್ನವ್ರೆಲ್ರಿಗೂ ಕೂಡ ಚೀಮಾರಿ ಹಾಕಿದ್ರಿಂದ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ರತ್ನಂ ವಿರುದ್ಧ ಅರೆಸ್ಟ್ ಮಾಡ್ಲಿಕ್ಕೋಸ್ಕರ ಒಂದು ವಾರೆಂಟ್ ಅನ್ನ ಕೂಡ ಇಶ್ಯೂ ಮಾಡ್ತಾರೆ. ಇದು ಗೊತ್ತಾಗ್ತಾ ಇದ್ದಂಗೆನೆ ರತ್ನಂನ ಮಾವ ಪನ್ನೀರ್ ಸ್ವಾಮಿ ರತ್ನಂಗೆ ಫೋನ್ ಮಾಡಿ ಆದಷ್ಟು ಬೇಗ ಅಲ್ಲಿಂದ ತಪ್ಪಿಸ್ಕೋ, ನಿನ್ನನ್ನ ಅರೆಸ್ಟ್ ಮಾಡ್ಲಿಕ್ಕೋಸ್ಕರ ವಾರೆಂಟ್ ಸಮೇತವಾಗಿ ಬರ್ತಾ ಇದ್ದಾರೆ, ಇಫ್ ಇನ್ ಕೇಸ್ ಏನಾದ್ರು ನಿನ್ನನ್ನ ಬಾರ್ಡರ್ ದಾಟಿಸ್ಕೊಂಡು ಕರ್ಕೊಂಡು ಹೋದ್ರೆ ನಿನ್ನನ್ನು ಬಿಡಿಸ್ಕೊಂಬರೋದು ತುಂಬಾನೇ ಕಷ್ಟ ಆಗುತ್ತೆ ಅಂತ ಹೇಳಿದ್ರಿಂದ ರತ್ನಂ ಮಲ್ಲಿಕಾ ಹತ್ರ ಯಾವುದೇ ಕಾರಣಕ್ಕೂ ಕೂಡ ನೀನು ಆಚೆ ಬರಬಾರ್ದು ಅಂತ ಹೇಳಿ ಅವರೆಲ್ಲರೂ ಕೂಡ ತಪ್ಪಿಸ್ಕೊಂಡು ಹೋಗ್ತಾರೆ. ಈ ಕಡೆ ಪನ್ನೀರ್ ಸ್ವಾಮಿ ಕೂಡ ಹೇಗಾದರೂ ಸರಿ ರತ್ನಂಗೆ ಬೇಲ್ ಕೊಡಿಸ್ಲಿಕ್ಕೆ ಅಂತ ಟ್ರೈ ಮಾಡ್ತಾ ಇರ್ತಾರೆ. ಮನೆಗೆ ಬಂದಂಥ ಪೊಲೀಸರೆಲ್ಲರೂ ಕೂಡ ರತ್ನಂನ ಮನೇಲಿ ಎಲ್ಲ ಕಡೆನೂ ಕೂಡ ಹುಡುಕಿ ಅಲ್ಲಿಂದ ಹೊರಟೋಗ್ತಾರೆ. ಹಾಗೆ ದಸರಾ ಇದ್ದಿದ್ರಿಂದ ಅವತ್ತು ರಾತ್ರಿನೇ ಗೊಂಬೆ ಕುಣಿತ ನಡೀತಾ ಇರೋವಾಗ ಗೊಂಬೆ ಕುಣಿತ ಮಾಡ್ತಾ ಇದ್ದಂಥ ವ್ಯಕ್ತಿಗೆ ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ. ಇದನ್ನು ನೋಡಿದಂಥ ಮಲ್ಲಿಕಾ ತಾಯಿ ಮಲ್ಲಿಕಾನ ಕರೆದು ಟ್ರೀಟ್ಮೆಂಟ್ ಕೊಡೋಕೆ ಹೇಳ್ತಾರೆ. ಟ್ರೀಟ್ಮೆಂಟ್ ಕೊಡಲಿಕ್ಕೋಸ್ಕರ ಮಲ್ಲಿಕಾ ಆಚೆ ಬಂದಾಗ ಅಲ್ಲಿದ್ದಂಥ ಗೊಂಬೆ ಕುಣಿಸ್ತಾ ಇದ್ದಂಥ ವ್ಯಕ್ತಿಗಳೆಲ್ಲರೂ ಕೂಡ ಡ್ರಾಮಾ ಮಾಡ್ತಾ ಇದ್ದವರಾಗಿರ್ತಾರೆ. ಇದೇ ಸರಿಯಾದ ಸಮಯ ಅಂದ್ಕೊಂಡು ಮಲ್ಲಿಕಾನ ಸಾಯಿಸೋದಕ್ಕೆ ಟ್ರೈ ಮಾಡ್ತಾರೆ. ಅಲ್ಲೇ ಇದ್ದಂಥ ರತ್ನಂ ಬೆಟಾಲಿಯನ್ ಎಲ್ಲರೂ ಕೂಡ ತುಂಬ ಕಷ್ಟಪಟ್ಟು ಮಲ್ಲಿಕಾನ ಕಾಪಾಡಿ ಅಲ್ಲಿಂದ ಆಚೆ ಕಳಿಸ್ತಾರೆ. ಅಲ್ಲಿಂದ ಮಲ್ಲಿಕಾ ಆಚೆ ಓಡ್ಬರ್ತಾ ಇರೋವಾಗ ಅಲ್ಲಿಗೆ ಬಂದಂಥ ರತ್ನಂ ಮಲ್ಲಿಕಾನ ಕಾಪಾಡಿಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರೋವಾಗ್ಲೇ ಅವ್ರು ಹೋಗ್ತಾ ಇದ್ದಂಥ ಜೀಪಿಗೆ ಆಕ್ಸಿಡೆಂಟ್ ಆಗಿದ್ದರಿಂದ ಮಲ್ಲಿಕಾ ಅನ್ಕಾನ್ಷಿಯಸ್ ಆಗ್ತಾರೆ. ಆಗ್ಲೇ ರತ್ನಂ ಕೂಡ ಪೊಲೀಸವ್ರ ಕೈಲಿ ಸಿಗಾಕೊಂಡ್ಬಿಡ್ತಾರೆ. ರತ್ನಂನ ಅರೆಸ್ಟ್ ಮಾಡಿಕೊಂಡು ತಮಿಳ್ನಾಡುಗೆ ಇನ್ನೇನು ಬಾರ್ಡರ್ ಕ್ರಾಸ್
ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇರೋವಾಗ ಪನ್ನೀರ್ ಸ್ವಾಮಿ ಒಂದು ಪ್ಲ್ಯಾನ್ ಮಾಡ್ತಾರೆ. ಬಾರ್ಡ್ರಲ್ಲಿ ಬ್ಯಾರಿಕೇಡ್ ಹಾಕ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಂಥ ಪೊಲೀಸ್ ಅವ್ರಿಗೆ ಗೊತ್ತಿರುವಂಥ ವ್ಯಕ್ತಿ ಕೈಲಿಂದ ಕಾಲ್ ಮಾಡಿಸಿ, ಆಲ್ರೆಡಿ ರತ್ನ ಮೇಲೆ ಆಂಧ್ರದಲ್ಲೇ ಕೇಸ್ ಇರೋದ್ರಿಂದ ಅದು ಹೇಗೆ ನೀವು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಡ್ರಾಮಾ ಮಾಡಿ ಕಷ್ಟಪಟ್ಟು ರತ್ನಂನ ಅವ್ರ ಕೈಯಿಂದ ರಿಲೀಸ್ ಮಾಡಿಸ್ತಾರೆ. ಸೊ ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಆಗಿದ್ರಿಂದ ಮಲ್ಲಿಕಾ ಆ್ಯಂಡ್ ಫ್ಯಾಮಿಲಿ ಪ್ರಾಪರ್ಟಿನ ಅವ್ರಿಗೆ ಕೊಟ್ಬಿಡೋಣ ಅಂತ ಹೇಳಿದ್ರಿಂದ ರತ್ನಂಗೆ ತುಂಬಾ ಕೋಪ ಬರುತ್ತೆ. ನಾನು ಮುಂಚೆನೆ ಹೇಳಿದೆ ಅಲ್ವಾ, ಈ ಪ್ರಾಪರ್ಟಿನ ಅವ್ರಿಗೆ ಕೊಟ್ಬಿಡೋಣ ಅಂತ, ಅವಾಗ ಕೊಡ್ದೇ ಇವಾಗೇನಾರ ನಾವು ಕೊಡ್ತೀವಿ ಅಂತಂದರೆ ಅವರಿಗೆ ಎದುರುಕೊಂಡಿದ್ದೀವಿ ನಾನು ನನ್ನ ಮಾವ ಅಂತ ಅನಿಸ್ಬಿಡತ್ತೆ. ಅದು ಯಾವುದೇ ಕಾರಣಕ್ಕೂ ಕೂಡ ಆಗಬಾರ್ದು. ಈ ಪ್ರಾಪರ್ಟಿನ ಏನಾದ್ರು ಅವ್ರಿಗೆ ವಾಪಸ್ ಕೊಡಬೇಕು ಅಂತಿದ್ರೆ ಅದು ನಾನು ಸತ್ ಮೇಲೆ ಅಷ್ಟೇ ಸಾಧ್ಯ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದ್ದಿದ್ರಿಂದ ಮಲ್ಲಿಕಾನ ಮದುವೆ ಮಾಡಿ ಕಳಿಸ್ಬಿಟ್ರೆ ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಡಿಸೈಡ್ ಮಾಡ್ಕೊಂಡಂಥ ಮಲ್ಲಿಕಾ ಫ್ಯಾಮಿಲಿಯವರು ಹುಡುಗನ್ ನೋಡೋ ಶಾಸ್ತ್ರನೂ ಕೂಡ ಮಾಡ್ತಾರೆ. ಹುಡುಗನ್ಗೆ ಮಲ್ಲಿಕಾ ಇಷ್ಟ ಆಗ್ತಾರೆ, ಆದರೆ ಮಲ್ಲಿಕಾಗೆ ಹುಡುಗ ಇಷ್ಟ ಆಗೋದಿಲ್ಲ. ಅವ್ರ ತಂದೆ ನಿನ್ನ ಕಣ್ಣಿನ ರೆಪೆಗಿಂತನೂ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ, ಯಾಕೆ ಮದುವೆಗೆ ಒಪ್ಕೊಳ್ತಿಲ್ಲ ಅಂತ ಕೇಳೋವಾಗ ಹಾಗಿದ್ರೆ ನನ್ನನ್ನು ರತ್ನಂಗೆ ಕೊಡಿ ಅಂತ ಕೇಳ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಅವ್ರ ತಂದೆ ರತ್ನಂನ ಕರೆದು ವಿಷಯ ಹೇಳೋವಾಗ, ನಾನು ಯಾಕೆ ನಿಮ್ಮ ಮಗಳನ್ನ ಅಷ್ಟು ಕೇರಾಗಿ ನೋಡ್ಕೊಳ್ತಿದ್ದೆ ಅಂತಂದರೆ ನಿಮ್ಮ ಮಗಳು ನೋಡೋದಕ್ಕೆ ಸ್ಟೇಟ್ ನಮ್ಮ ಅಮ್ಮನ ಥರನೇ ಇದ್ದಾರೆ, ಅದಕ್ಕೋಸ್ಕರ ಅಷ್ಟೇ ನಾನು ಅವರನ್ನು ಅಷ್ಟು ಕೇರಾಗಿ ನೋಡ್ಕೊಳ್ತಾ ಇದ್ದಿದ್ದು. ಅದು ಬಿಟ್ಟರೆ ನನಗೆ ಮಲ್ಲಿಕಾ ಮೇಲೆ ಯಾವುದೇ ರೀತಿಯ ಭಾವನೆಯೂ ಕೂಡ ಇಲ್ಲ, ನಾನು ಅವ್ರನ್ನ ದೃಷ್ಟಿನಲ್ಲಿ ನೋಡ್ತಾನೆ ಇಲ್ಲ ಅಂತ ಹೇಳ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಮಲ್ಲಿಕಾಗಂತೂ ತುಂಬಾ ಬೇಜಾರಾಗತ್ತೆ. ಹಾಗೆಯೇ ನೆಕ್ಸ್ಟ್ ಸೀನಲ್ಲಿ ಅಗ್ರಹಾರದ ವ್ಯಕ್ತಿ ರತ್ನಂನ ಫಾಲೋ ಮಾಡ್ತಾ ಇರ್ತಾರಲ್ವಾ, ಅವರು ನಮ್ಮ ತಾತ ನಿಮ್ಮನ್ನು ನೋಡಬೇಕಂತೆ ಅಂತ ಹೇಳಿ ಅವರಿರೋಂಥ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿದ್ದಂಥ ತಾತನರೆಲ್ಲರೂ ಕೂಡ ರತ್ನಂಗೆ ಈ ಬಾರ್ಡರ್ನಲ್ಲಿ ಯಾರೂ ಕೂಡ ಈ ಲಿಂಗಂ ಬ್ರದರ್ಸ್ನ ಎದುರಾಕೊಳ್ಳೋ ಅಂಥವ್ರು ಇರಲಿಲ್ಲ, ನೀನು ಹೇಗಾದರೂ ಸರಿ ಆ ಲಿಂಗಂ ಬ್ರದರ್ಸ್ನ ಸಾಯಿಸಿದ್ರೆ ನಾವು ನಿನಗೆ 18 ಲಕ್ಷ ಕೊಡ್ತೀವಿ ಅಷ್ಟು ಮಾತ್ರ ಅಲ್ಲ, FDಲೂ ಕೂಡ ಲೋನ್ ತೊಗೊಂಡು 10-12 ಲಕ್ಷ ಕೊಡ್ತೀವಿ ಅಂತ ಹೇಳೋವಾಗ ರತ್ನಮ್ಮ ಯಾಕೆ ಕೊಲೆ ಮಾಡಬೇಕು ಅಂತ ಕೇಳಿದ್ರಿಂದ ಅಲ್ಲಿರುವಂಥ ತಾತಂದ್ರು 30 ವರ್ಷದ ಸೇಡು ಅಂತ ಹೇಳ್ತಾರೆ. ಆದರೆ ರತ್ನಮ್ಮ ದುಡ್ಡಿಗೋಸ್ಕರ ನಾನು ಕೊಲೆ ಮಾಡುವಂಥ ವ್ಯಕ್ತಿ ಅಲ್ಲ, ಇನ್ನೊಂದು 10-12 ವರ್ಷ ಬಿಟ್ಟರೆ ಆ ರಾಜಲಿಂಗಮ್ಮೆ ಸತ್ತೋಗ್ತಾನೆ, ಅವ್ನು ಸತ್ತೋದ್ಮೇಲೆ ಸೈಡಲ್ಲಿ ನಿಂತ್ಕೊಂಡು ನೀವೆಲ್ಲರೂ ಕೂಡ ಖುಷಿ ಪಡಿ ಅಂತ ಅಲ್ಲಿಂದ ಹೋಗೋವಾಗ್ಲೇ ಕಿಟಕಿಯಿಂದ ಒಳಗೆ ನೋಡಿದಂಥ ರತ್ನಂಗೂ ಕೂಡ ಶಾಕ್ ಆಗುತ್ತೆ. ಹಾಗೆ ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನಲ್ಲಿ ಈ ಸಲನೂ ಕೂಡ ಮಲ್ಲಿಕಾದು ನೀಟ್ ಎಕ್ಸಾಮ್ ಪಾಸ್ ಆಗಿರುತ್ತೆ, ಹಾಗೆಯೇ ಗೌರ್ಮೆಂಟ್ ಕೋಟಾದಲ್ಲಿ ಸೀಟ್ ಕೂಡ ಸಿಕ್ಕಿರುತ್ತೆ. ಆದರೆ ಮಲ್ಲಿಕಾಗೆ ಅದು ಚೆನ್ನೈಯಲ್ಲಿ ಸೀಟ್ ಸಿಕ್ಕಿರೋದ್ರಿಂದ ಅಲ್ಲಿಗೆ ಮಲ್ಲಿಕಾನ ಜಾಯಿನ್ ಮಾಡಿಸ್ಲಿಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ರತ್ನಂ ಹೇಳೋವಾಗ ಅವ್ರ ಮಾವ ಅದೆಷ್ಟು ರಿಸ್ಕ್ ಅಂದ್ಕೊಂಡಿದ್ಯಾ, ತಮಿಳ್ನಾಡು ಪೊಲೀಸ್ ಅವರು ನಿನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ನೀನು ಅಲ್ಲಿಗೆ ಹೋಗಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ರತ್ನಮ್ಮ ಇದು ಮಲ್ಲಿಕಾ ಕನಸಾಗಿದೆ ಮಾವಯ್ಯ, ಆ ವಯಸ್ಸಿನಲ್ಲಿ ನಮ್ಮಮ್ಮ ಏನೇನು ಕನಸು ಕಂಡಿರ್ಬೋದು, ಆದರೆ ಅದನ್ನು ನನ್ನ ಕೈಲಿ ಆಗ ಈಡೇರ್ಸೋಕ್ಕಾಗಿಲ್ಲ, ಈಗಲಾದರೂ ಕೂಡ ಮಲ್ಲಿಕಾನ ಕನಸು ಈಡೇರಿಸ್ತೀನಿ ಅಂತ ಹೇಳಿದ್ರಿಂದ ಅವ್ರ ಮಾವಯ್ಯ ಕೂಡ ಸರಿ ಅಂತ ಒಪ್ಕೊಳ್ತಾರೆ. ಸರಿ, ಫೈನಲಿ ರತ್ನಮ್ಮ ಒಂದು ಪ್ಲ್ಯಾನ್ ಮಾಡಿ ರಾತ್ರೋರಾತ್ರಿ ಮನೆಯಿಂದ ಹೊರಟು ಫ್ಲೈಟ್ ಮುಖಾಂತರ ಮಲ್ಲಿಕಾನ ರತ್ನಮ್ಮ ಚೆನ್ನೈಗೆ ಕರ್ಕೊಂಡು ಬರ್ತಾರೆ. ಹಾಗೆ ಚೆನ್ನೈಗೆ ಬಂದಿದ್ದ ವಿಷಯ ಆಲ್ರೆಡಿ ಕೇಡಿಗಳಿಗೂ ಕೂಡ ಗೊತ್ತಾಗಿದ್ದರಿಂದ ಅವರೆಲ್ಲರೂ ಕೂಡ ಆಚೆ ನಿಂತು ಅವ್ರು ಹೊರಗಡೆ ಬರ್ತಾ ಇದ್ದಂಗೆ ಅವ್ರ ಮೇಲೆ ಅಟ್ಯಾಕ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇರೋವಾಗ್ಲೇ ಮಲ್ಲಿಕಾ ಹಾಗೆ ರತ್ನಂ ಮತ್ತೊಂದು ಪ್ಲ್ಯಾನ್ ಮಾಡ್ತಾರೆ. ಮಲ್ಲಿಕಾ ಇದ್ದಕ್ಕಿದ್ದಂಗೆ ಅನ್ಕಾನ್ಷಿಯಸ್ ಆಗಿ ಬಿದ್ದಿದ್ರಿಂದ ಅಲ್ಲಿ ಬಂದಂಥ ಆ್ಯಂಬುಲೆನ್ಸ್ ಮಲ್ಲಿಕಾನ ಹಾಗೆ ರತ್ನಮ್ಮನ ಆ್ಯಂಬುಲೆನ್ಸ್ನಲ್ಲಿ ಕರ್ಕೊಂಡು ಹೋಗ್ತಾರೆ. ಹಾಗೆ ಹೊರಗಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ದಂಥ ಅವ್ರು ಯಾರಿಗೂ ಕೂಡ ಇವರಿಬ್ಬರು ಕೂಡ ಸಿಗೋದೇ ಇಲ್ಲ. ಫೈನಲಿ ಕಾಲೇಜಿಗೆ ಕೂಡ ಮಲ್ಲಿಕಾ ಜಾಯಿನ್ ಆಗ್ತಾರೆ. ಕಾಲೇಜಿಗೆ ಜಾಯಿನ್ ಆಗಿ ಅವರಿಬ್ಬರು ಆಚೆ ಬರೋವಾಗ ಅಲ್ಲೂ ಕೂಡ ಈ ಕೇಡಿಗಳೆಲ್ಲರೂ ಕೂಡ ನಿಂತು ವೆಯ್ಟ್ ಮಾಡ್ತಾ ಇರ್ತಾರೆ. ಆಗ್ಲೇ ರತ್ನಂ ಅವ್ರ ಮಾವನಿಗೆ ಫೋನ್ ಮಾಡಿ ಒಂದು ಟಾರಸಿ ಲಾರಿ ಬೇಕು, ಯಾವುದೇ ವೆಹಿಕಲ್ಸ್ ನಮ್ಮ ಎದುರಿಗೆ ಬಂದರೂ ಕೂಡ ಅದನ್ನು ಗುದ್ದುಕೊಂಡು ಹೋಗೋಷ್ಟು ಶಕ್ತಿ ಅದಕ್ಕಿರಬೇಕು ಅಂತ ಕೇಳ್ಕೊಳ್ತಾರೆ. ಅವ್ರ ಮಾವ ಕೂಡ ಸರಿ ಅಂತ ಅಂದು ಆ ಲಾರಿನ ಅವ್ರು ಆಚೆ ಬರೋಷ್ಟ್ರೊಳಗಾಗ್ಲೇ ಅವರಿದ್ದಂಥ ಕಾಲೇಜ್ ಹತ್ರ ಕಳಿಸ್ತಾರೆ. ಇವರಿಬ್ಬರು ಕೂಡ ಲಾರಿ ಹತ್ಕೊಂಡು ಎಸ್ಕೇಪ್ ಆಗ್ತಾರೆ. ಹಾಗೆಯೇ ಅವರಿಂದೇ ಈ ಕೇಡಿಗಳು ಕೂಡ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾರೆ. ಎಲ್ಲದನ್ನು ಕೂಡ ಗುದ್ದುಕೊಂಡು ಮುಂದೆ ಮುಂದೆ ಬರ್ತಾ ಇರಬೇಕಾದ್ರೇ ಅವ್ರ ಮಾವನಿಗೆ ಫೋನ್ ಮಾಡಿ ಒಂದು ಬೈಕನ್ನು ಕೂಡ ಕೇಳ್ತಾರೆ. ಹಾಗೆಯೇ ಅವ್ರ ಮಾವ ಬೈಕ್ನಲ್ಲಿ ಒಂದು ಗನ್ ಕೂಡ ಇಟ್ಟಿರೋದಾಗಿ ತಿಳಿಸ್ತಾರೆ. ಬೈಕ್ ನತ್ಕೊಂಡಂಥ ರತ್ನಂ ಮಲ್ಲಿಕಾ ಸಮೇತವಾಗಿ ಅಲ್ಲಿಂದ ಎಸ್ಕೇಪ್ ಆಗೋಕ್ಕೆ ನೋಡ್ತಾ ಇರೋವಾಗ್ಲೇ ಆ ಕಾಡಕ್ಕೆ ಸುಂದರ್ ಲಿಂಗಂ ಕೂಡ ಇಳಿತಾರೆ. ಸುಂದರ್ ಲಿಂಗಂನ ನೋಡಿದಂಥ ರತ್ನಮ್ಮ 2 ಸಲ ಶೂಟ್ ಮಾಡಿ ಸಾಯಿಸ್ತಾರೆ. ಹಾಗೆಯೇ ಅವ್ರ ಕುತ್ತಿಗೆ ಮೇಲೆ ಕಾಲಿಟ್ಟು ಇದೇ ಥರ ಎಷ್ಟು ಜನನ ಸಾಯಿಸುವಾಗ ನೀನು ನಗಾಡಿಲ್ಲ, ಈಗ ನೀನು ಸಾಯ್ತಿದ್ಯಾ ಅಂತಂದಮೇಲೆ ಸಾಯುವಾಗ ನಗಾಡಬೇಕಲ್ವಾ ಅಂತ ಹೇಳಿ ಅವನನ್ನು ಅಲ್ಲೇ ಸಾಯಿಸಿ ಹೊರಟೋಗ್ತಾರೆ. ಹಾಗೆಯೇ ರತ್ನಂ ಮಲ್ಲಿಕಾ ಹತ್ರ ಇನ್ನಿಬ್ರು ಕೂಡ ನಾನು ಸಾಯಿಸ್ಬಿಡ್ತೀನಿ, ಅಲ್ಲಿಗೆ ಎಲ್ಲ ಪ್ರಾಬ್ಲಮು ಕೂಡ ಇಲ್ಲಿಗೆ ಸಾಲ್ವ್ ಆಗುತ್ತೆ ಅಂತ ಹೇಳೋವಾಗ ಇದನ್ನು ಕೇಳಿಸ್ಕೊಂಡಂಥ ಮಲ್ಲಿಕಾಗೆ ತುಂಬಾ ಭಯ ಆಗುತ್ತೆ.
ಹಾಗೆಯೇ ಅವ್ರ ಮಾವನ ಹತ್ರನೂ ಕೂಡ ಫೋನ್ ಮಾಡಿ ಇಳಿಸಿಸ್ತಾಳೆ. ಹಾಗೆಯೇ ಗನ್ ವಾಪಸ್ ಕೊಡು ಅಂತ ಕೇಳಿದ್ರು ಕೂಡ ರತ್ನಂ ಕೊಡದೇ ಇದ್ದಾಗ ನಿನಗೆ ಯಾಕೆ ನನ್ನ ಪ್ರೀತಿ ಅರ್ಥ ಆಗ್ತಿಲ್ಲ, ನನಗೆ ಇದ್ಯಾವುದೂ ಬೇಡ, ನಂಗೆ ನಿನ್ನ ಪ್ರೀತಿ ಒಂದು ಸಾಕು, ಗನ್ ವಾಪಸ್ ಕೊಡು ಅಂತ ಜೋರಾಗಿ ಅತ್ತಿದ್ರಿಂದ ರತ್ನಂ ಕೂಡ ವಾಪಸ್ ಕೊಡ್ತಾನೆ. ಹಾಗೆ ಮಲ್ಲಿಕಾ ತುಂಬಾ ಯೋಚನೆ ಮಾಡಿ ಆ ಕಾಲೇಜ್ ಪ್ಲೇಸ್ನ ಅವ್ರಿಗೆ ಬಿಟ್ಕೊಟ್ಬಿಡ್ತೀನಿ, ನಮ್ಗೊಂದು ರೂಪಾಯಿನೂ ಕೂಡ ಬೇಡ, ನಮ್ಮಿಂದ ನಾವು ಗೆಲ್ಲೋದಕ್ಕೋಸ್ಕರ 100 ಜನ ಸ್ಟೂಡೆಂಟ್ಸ್ ಲೈಫ್ ಹಾಳಾಗೋದು ನನಗಿಷ್ಟ ಇಲ್ಲ, ಇನ್ನೆರಡು ತಿಂಗಳಷ್ಟೇ ಬಾಕಿ ಇರೋದು ಕಾಲೇಜ್ ಸ್ಟಾರ್ಟ್ ಆಗೋದಕ್ಕೆ, ಅದಕ್ಕೋಸ್ಕರನೇ ಅಂತ ಹೇಳ್ತಾರೆ. ಇದಕ್ಕೆ ರತ್ನಂ ಸ್ಟಾರ್ಟಿಂಗಲ್ಲಿ ಒಪ್ಪದೇ ಇದ್ದಾಗ ನಾವು ಆ ಜಾಗನ ಅವ್ರಿಗೆ ಕೊಟ್ರೇ ನಾವು ಗೆದ್ದಂಗಾಗತ್ತೆ ಅಂತ ಹೇಳಿ ಕನ್ವಿನ್ಸ್ ಮಾಡಿದ್ರಿಂದ ರತ್ನಂ ಕೂಡ ಸರಿ ಅಂತ ಒಪ್ಕೊಳ್ತಾರೆ. ಈ ಒಂದು ಕಾಲೇಜಿನ ಜಾಗ ದೊಡ್ಡ ಇಶ್ಯೂ ಆಗಿರೋದ್ರಿಂದ ಆಂಧ್ರ ಪ್ರದೇಶ ಹಾಗೆ ತಮಿಳ್ನಾಡು ಎರಡೂ ಗೌರ್ಮೆಂಟ್ಗಳು ಕೂಡ ಕೂತು ಮಾತಾಡೋಣ ಅಂತ ಹೇಳಿ ಕೋಆರ್ಡಿನೇಷನ್ ಮೀಟಿಂಗನ್ನು ಕರೀತಾರೆ. ಈ ಮೀಟಿಂಗಿಗೆ ಅಭಿಮನ್ಯು ಅನ್ನೋರು ಪ್ರಿನ್ಸಿಪಲ್ ಸೆಕ್ರೆಟರಿ ಡೆಲ್ಲಿಯಿಂದ ಬಂದಿರ್ತಾರೆ, ಅವರು ಮಧ್ಯವಹಿಸಿಕೆನ ವಹಿಸಿರ್ತಾರೆ. ಸೊ ಅಲ್ಲಿಗೆ ಬಂದಂಥ ಮಲ್ಲಿಕಾ ಹಾಗೆ ಮಲ್ಲಿಕಾ ಫ್ಯಾಮಿಯವ್ರು ಎಲ್ಲರೂ ಕೂಡ ನಾವು ಈ ಜಾಗನ 1 ರೂಪಾಯಿನೂ ಕೂಡ ಇಸ್ಕೊಳ್ದೇ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಆದರೆ ಈ ಜಾಗನ ಗೌರ್ಮೆಂಟಿಗೆ ದಾನವಾಗಿ ಕೊಡ್ತಾ ಇದ್ದೀನಿ ಅಂತ ಹೇಳಿ ಗಿಫ್ಟೆಡ್ ಆಗಿ ಬರೆದಿರೋಂಥ ವಿಲ್ಲನ್ನು ಕೊಡ್ತಾರೆ. ಇದೆಲ್ಲದು ಕೂಡ ಒಂದು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂತ ಹೇಳಿ ಅಲ್ಲಿರೋಂಥ ಈ 2 ಇಡಿ ಮಣ್ಣನ್ನು ಅವರ ಪೂರ್ವಕರಗೋಸ್ಕರ ಅಲ್ಲಿಂದ ತಗೊಂಡು ಹೊರಟೋಗ್ತಾರೆ. ಹಾಗೆಯೇ ಅಲ್ಲಿಗೆ ಬಂದಂಥ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲರೂ ಕೂಡ ಈ ಜಾಗನ ಗೌರ್ಮೆಂಟಿಗೆ ಬರೆದ್ಬಿಡಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಅಲ್ಲೇ ಕೂತಿದ್ದಂಥ ರಾಜಲಿಂಗ ಹತ್ರ ಬಂದಂಥ ರತ್ನಮ್ಮ ಅಂತೂ ಇಂತೂ ರಂಗನಾಯಕಿನೇ ಗೆದ್ದುಬಿಟ್ರು ಅಂತ ಹೇಳ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡಂತಹ ರಾಜಲಿಂಗಂಗಂತೂ ತುಂಬಾ ಗಾಬರಿ ಆಗತ್ತೆ. ರತ್ನಂನ ಈ ಬಿಹೇವಿಯರ್ನೆಲ್ಲ ನೋಡ್ತಾ ಇದ್ದಂಥ ಪನ್ನೀರ್ ಸ್ವಾಮಿಗೆ ರತ್ನಂನ ಕರೆದು ನೀನು ಅಗ್ರಹಾರಕ್ಕೆ ಹೋದ್ಮೇಲೆ ತುಂಬಾ ಚೇಂಜ್ ಆಗಿದೆಯಾ, ಏನು ವಿಷಯ ಹೇಳು ಅಂತ ಕೇಳುವಾಗ ನನಗೆ ಯಾರೂ ಇಲ್ಲ, ನಾನೊಬ್ಬ ಅನಾಥ ಅಂದ್ಕೊಂಡಿದ್ದೆ ಮಾವಯ್ಯ, ಆದರೆ ಆ ದೇವರು ನನಗೆ ಎಲ್ಲರನ್ನೂ ತೋರಿಸ್ಬಿಟ್ಟ ಅಂತ ಹೇಳ್ತಾರೆ. ಹಾಗೆ ಅವತ್ತಿನ ದಿವಸ ವಿಂಡೋನಲ್ಲಿ ರಂಗನಾಯಕಿ ಇರೋ ಅಂಥ ಫೋಟೋನ ರತ್ನಂ ನೋಡಿರ್ತಾರೆ. ಹಾಗೆಯೇ ಫೋಟೋ ಹತ್ರ ಬಂದಂಥ ರತ್ನಂ ಇದು ಯಾರು ಅಂತ ಕೇಳುವಾಗ ಅಲ್ಲಿದ್ದಂಥವರು ಕೂಡ ಇದು ನಮ್ಮ ಚಿಕ್ಕಮ್ಮ ಅಂತ ಹೇಳ್ತಾರೆ. ಹಾಗೆ ರತ್ನಂ ಹೇಳ್ತಾರೆ ಇದು ನನ್ನ ಅಮ್ಮ ಅಂತ ಹೇಳ್ತಾರೆ. ಆಗಲೇ ರತ್ನಂ ಕೂಡ ಅವ್ರ ತಂದೆಯ ಫೋಟೋ ನೋಡ್ತಾರೆ. ಹಾಗೆಯೇ ಅಲ್ಲಿರೋಂಥವ್ರು ಎಲ್ಲರೂ ಕೂಡ ರಂಗನಾಯಕಿಗೆ ಏನಾಯಿತು ಅಂತ ಕೇಳುವಾಗ ಅವ್ರ ತಂದೆಗೆ ಹಚ್ಚಿದ್ದಂಥ ಕುಂಕುಮನ ರಂಗನಾಯಕಿ ಹಣೆಗೂ ಕೂಡ ಇಡ್ತಾರೆ. ಇದರಿಂದ ಅವ್ರಿಗೆಲ್ರಿಗೂ ಕೂಡ ರಂಗನಾಯಕಿ ಬದುಕಿಲ್ಲ ಅನ್ನೋ ವಿಷಯ ಗೊತ್ತಾಗತ್ತೆ. ರಂಗನಾಯಕಿಯ ಫ್ಲ್ಯಾಶ್ ಬ್ಯಾಕ್ ಹೇಳಬೇಕು ಅಂತಂದರೆ ರಂಗನಾಯಕಿ ಟೀಚರಾಗಿ ವರ್ಕ್ ಮಾಡ್ತಾ ಇರ್ತಾರೆ. ಹಾಗೆ ರತ್ನಂ ತಂದೆನ ಪ್ರೀತಿಸಿ ಮದುವೆ ಆಗಿರ್ತಾರೆ, ಅವ್ರ ಮನೆಯಲ್ಲೇ ಇರ್ತಾರೆ. ಒಂದು ದಿವಸ ರಂಗನಾಯಕಿ ಅವ್ರ ತವ್ರ ಮನೆಗೆ ಬರೋವಾಗ ಅವ್ರ ತಮ್ಮ ಹಾಗೆ ತಮ್ಮನ ಫ್ರೆಂಡ್ಸ್ಗಳೇ ಬಸ್ನಲ್ಲಿ ಬರ್ತಿದ್ದಂಥ ಜನಗಳನ್ನೆಲ್ಲ ಕೊಂದು ಅವ್ರ ಹತ್ರ ಇದ್ದಂಥ ಒಡವೆಗಳನ್ನೆಲ್ಲದನ್ನು ಕೂಡ ಮನೆಗೆ ತಗೊಂಡು ಬಂದು ನೋಡುವಾಗ ಇದನ್ನು ನೋಡಿದಂಥ ರಂಗನಾಯಕಿಗೆ ತುಂಬಾ ಗಾಬರಿಯಾಗಿ ಈಗಲೇ ಅವ್ರ ಗಂಡ ಪೊಲೀಸ್ ಆಗಿರೋದ್ರಿಂದ ಅವ್ರ ಹತ್ರ ವಿಷಯ ಹೇಳ್ತೀನಿ ಅಂತ ಹೋಗೋವಾಗ ಡೋರ್ ಲಾಕ್ ಮಾಡಿದ್ರಿಂದ ಅವ್ರ ತಮ್ಮ ರಾಜಲಿಂಗಮ್ನ ಕೈ ಆ ಡೋರ್ಗೆ ಸಿಗಾಕೊಂಡ್ಬಿಡತ್ತೆ. ಅದರಿಂದ ಅವ್ರ ಕೈನ ಬಿಡಿಸ್ಕೊಳ್ಳೋಕ್ಕಾಗದೇ ಇದ್ದಾಗ ಅದನ್ನು ಕಟ್ ಮಾಡಿ ಅವ್ರ 3 ಜನನೂ ಕೂಡ ಅಲ್ಲಿಂದ ಎಸ್ಕೇಪ್ ಆಗಿ ಹೊರಟೋಗ್ತಾರೆ. ಅವ್ರು ಹೋಗೋಷ್ಟರೊಳಗಾಗಲೇ ರಂಗನಾಯಕಿ ಕೂಡ ನಡೆದಿರುವಂಥ ಅಷ್ಟೂ ವಿಷಯನೂ ಕೂಡ ಅವ್ರ ಹಸ್ಬೆಂಡ್ ಹತ್ರ ಹೇಳಿಕೊಂಡು ತುಂಬಾ ದುಃಖ ಪಡ್ತಾರೆ. ಅಷ್ಟರೊಳಗಾಗಲೇ ರಂಗನಾಯಕಿ ಪ್ರೆಗ್ನೆಂಟ್ ಆಗಿರ್ತಾರೆ. ಅವರಿಬ್ಬರು ಕೂಡ ಜೀಪಲ್ಲಿ ಬರೋವಾಗ ನಾವು ಮೂವಿ ಸ್ಟಾರ್ಟಿಂಗ್ನಲ್ಲಿ ನೋಡ್ದಂಗೆ ಅವ್ರ 3 ಜನರು ಕೂಡ ಅವ್ರ ಜೀಪ್ ಮೇಲೆ ಮೊಟ್ಟೆ ಹೊಡೆದು ಒಂದು ಬೆಟ್ಟದಿಂದ ತಳ್ಳಿಬಿಡ್ತಾರೆ. ಅದರಿಂದ ರಂಗನಾಯಕಿ ಜೀಪಿಂದ ಹೊರಗಡೆ ಬಂದು ಬಿದ್ದಿದ್ದರಿಂದ ತಪ್ಪಿಸ್ಕೊಳ್ತಾರೆ. ಅವ್ರ ಗಂಡನ ಮೇಲೆ ಜೀಪ್ ಬಿದ್ದಿದ್ದರಿಂದ ಅವ್ರ ಗಂಡ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಅವ್ರ ಗಂಡ ಹೇಗಾದರೂ ಸರಿ ಅಟ್ಲೀಸ್ಟ್ ನನ್ನ ಮಗುನಾದರೂ ಕಾಪಾಡು ಅಂತ ಹೇಳಿದ್ರಿಂದ ರಂಗನಾಯಕಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಹಾಗೆಯೇ ಅವ್ರ ಭಾವ ಅಂತ ಕೂಡ ನೋಡ್ದೇ ರಂಗನಾಯಕಿಯ ತಮ್ಮ ಹಾಗೆ ಅವ್ರ ಫ್ರೆಂಡ್ಸ್ ಎಲ್ಲರೂ ಕೂಡ ಆ ಪೊಲೀಸ್ನ ಹೊಡೆದು ಸಾಯಿಸಿಬಿಡ್ತಾರೆ. ಅಲ್ಲಿಂದ ತಪ್ಪಿಸ್ಕೊಂಡಂಥ ರಂಗನಾಯಕಿ ನಮಗೆ ಗೊತ್ತಿರೋ ಹಾಗೆ ಮುಂದೆ ಅವ್ರ ಮಗನ ಸಾಕೋಕ್ಕೋಸ್ಕರ ತುಂಬಾ ಕಷ್ಟಪಟ್ಟಿರ್ತಾರೆ. ಇಷ್ಟು ವಿಷಯನೂ ಕೂಡ ಇವಾಗ ಅವ್ರ ಫ್ಯಾಮಿಲಿಯವ್ರಿಗೂ ಕೂಡ ಗೊತ್ತಾಗಿರುತ್ತೆ. ಹಾಗೆ ಕೊನೆಗೂ ಕೂಡ ನಮ್ಮ ಮೊಮ್ಮಗ ಸಿಕ್ಬಿಟ್ಟ ಅಂತ ಅವರೆಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾರೆ. ಹಾಗೆಯೇ ರಾಜಲಿಂಗಮ್ಮ ರಂಗನಾಯಕಿಯ ವಿಷಯ ರತ್ನಂಗೆ ಹೆಂಗೆ ಗೊತ್ತಾಯಿತು ಅಂತ ವಿಚಾರಿಸೋವಾಗ ರತ್ನಂ ಇತ್ತೀಚೆಗೆ ಅಗ್ರಹಾರಕ್ಕೆ ಹೋಗ್ಬಂದಿದ್ದಾನೆ ಅನ್ನೋ ವಿಚಾರ ಕೂಡ ಗೊತ್ತಾಗತ್ತೆ. ಇದರಿಂದ ಅಲ್ಲಿರುವಂಥ ಜನಗಳೇ ರತ್ನಂಗೆ ಈ ರೀತಿ ಹೇಳ್ಕೊಟ್ರೋದು ಅಂತ ಅಂದ್ಕೊಂಡಂಥ ರಾಜಲಿಂಗಮ್ ರತ್ನಂನ ಫ್ಯಾಮಿಲಿಯಲ್ಲಿ ಇದ್ದಂಥ ತಾತನ ಅಜ್ಜಿನ ಎಲ್ಲರನ್ನೂ ಕೂಡ ಜನಗಳನ್ನ ಕಲಿಸಿ ಸಾಯಿಸ್ಬಿಡ್ತಾರೆ. ಇದರಿಂದ ರತ್ನಂಗಂತೂ ತುಂಬಾ ಬೇಜಾರಾಗುತ್ತೆ. ಆಗ್ಲೇ ಮಲ್ಲಿಕಾ ಮನೆಗೆ ಬಂದಂಥ ರತ್ನಮ್ಮ ನಾನು ಕೊಟ್ಟಂಥ ಗನ್ನನ್ನು ವಾಪಸ್ ಕೊಡು, ಅವ್ರನ್ನೆಲ್ಲರನ್ನೂ ಕೂಡ ಇವತ್ತೇ ಸಾಯಿಸ್ಬಿಡ್ತೀನಿ, ಎಲ್ಲವೂ ಕೂಡ ಮುಗ್ದೋಗುತ್ತೆ ಅಂತ ಕೇಳ್ತಾನೆ. ಆದರೆ ಮಲ್ಲಿಕಾ ಮಾತ್ರ ನಿನಗೇನಾದರೂ ಆದರೆ ನನ್ನ ಕೈಲಿ ತಡ್ಕೊಳ್ಳೋಕ್ಕಾಗಲ್ಲ ಅಂತ ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗೆ ರತ್ನಮ್ಮನ ಮಾವ ಮೇಲಧಿಕಾರಿಗಳಿಗೆಲ್ಲ ಫೋನ್ ಮಾಡಿ ಈ ಲಿಂಗಂ ಬ್ರದರ್ಸ್ ಮಾಡಿರುವಂಥ ಅಷ್ಟು ಅನ್ಯಾಯಗಳನ್ನು ಕೂಡ ಸಾಬೀತುಪಡಿಸಿದ್ರಿಂದ ಅರೆಸ್ಟ್ ವಾರೆಂಟ್ ಕೂಡ ಇಶ್ಯೂ ಆಗುತ್ತೆ. ಈ ವಿಷಯ ಲಿಂಗಂ ಬ್ರದರ್ಸ್ ಗೊತ್ತಾಗ್ತಾ ಇದ್ದಂಗೆ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ.
ಅವ್ರು ಈ ರೀತಿ ಎಸ್ಕೇಪ್ ಆಗ್ತಾ ಇದ್ದಂಗೆ ರತ್ನಂ ಅಲ್ಲಿ ಪೂಜೆ ಮಾಡ್ತಿದ್ದಂಥ ಪೂಜಾರಿಗಳಿಗೆ ಅವ್ರು ಇವಾಗ ಎಲ್ಲೋಗ್ಬೋದು ಅಂತ ವಾಚ್ ಮಾಡೋದಕ್ಕೆ ಹೇಳ್ತಾರೆ. ಫೈನಲಿ ಈ ಲಿಂಗಂ ಬ್ರದರ್ಸ್ ಎಲ್ಲಿದ್ದಾರೆ ಅನ್ನೋ ವಿಷಯ ರತ್ನಂಗೆ ಗೊತ್ತಾಗಿದ್ದರಿಂದ ರಾತ್ರೋರಾತ್ರಿ ಅವರಿದ್ದಂಥ ಪ್ಲೇಸಿಗೆ ಬಂದಂಥ ರತ್ನಮ್ಮ ಅಲ್ಲಿದ್ದಂಥ ಎಲ್ರಿಗೂ ಕೂಡ ವರ್ಡ್ ದ ಚರ್ಚ್ ಬಿಸಾಕ್ತಾರೆ, ಹಾಗೆ ಈಶ್ವರ್ ಲಿಂಗಂನು ಕೂಡ ಸಾಯಿಸ್ತಾರೆ. ಫೈನಲಿ ಉಳ್ಕೊಳ್ಳೋದು ರಾಜಲಿಂಗಂ ಮಾತ್ರ. ಹಾಗೇನೆ ರಾಜಲಿಂಗಂನ ಒಂದು ಪ್ಲೇಸಿಗೆ ಕರ್ಕೊಂಡೋದಂಥ ರತ್ನಮ್ಮ ರಾಜಲಿಂಗಂ ರತ್ನಮ್ಮನ ನೋಡಿ ಯಾರು ನೀನು ಅಂತ ಕೇಳೋವಾಗ ಗೊತ್ತಾಗ್ಲಿಲ್ಲ ಅಲ್ವಾ, ನಾನೇ ಕಣು ರಂಗನಾಯಕಿಯ ಮಗ ಅಂತ ಹೇಳ್ತಾರೆ. ರಂಗನಾಯಕಿ ಬೇರೆ ಯಾರು ಅಲ್ಲ, ರಾಜಲಿಂಗಂನ ಅಕ್ಕ ಆಗಿರ್ತಾರೆ. ಅದಕ್ಕೋಸ್ಕರನೇ ಅವತ್ತಿನ ದಿವಸ ಮಲ್ಲಿಕಾನ ನೋಡಿದಂಥ ರಾಜಲಿಂಗಂ ತುಂಬಾನೇ ಹೆದರಿರ್ತಾರೆ. ಮಲ್ಲಿಕಾ ನೋಡ್ಲಿಕ್ಕೆ ನಿಮ್ಮ ಅಕ್ಕನ ಥರ ಇದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರನ್ನು ಸಾಯಿಸೋಕ್ಕೋಸ್ಕರ ಅಷ್ಟಕ್ಕೊಂದು ಓಡಾಡ್ತಿದೆಯಲ್ಲ, ನಿಮ್ಮ ಅಕ್ಕನ ಮೇಲೆ ಯಾಕಷ್ಟು ದ್ವೇಷ ಅಂತ ಕೇಳ್ತಾರೆ. ಹಾಗೇನೆ ಕತ್ತಿ ಬೀಸ್ತಾ ಇದ್ದಂಗೆನೆ ಆ ರಕ್ತನ ನೋಡ್ದಂಥ ರತ್ನಮ್ಮ ಈ ರಕ್ತ ನೋಡ್ತಾ ಇದ್ರೆ ನಮ್ಮಮ್ಮನ್ನೇ ನೋಡ್ದಂಗೆ ಆಗ್ತಾ ಇದೆ, ನಿನ್ನನ್ನು ಸಾಯಿಸೋಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ಮಾಡಿದಂಥ ಅಷ್ಟು ಅನ್ಯಾಯನ ನೆನಪಿಸ್ಕೊಂಡಂಥ ರತ್ನಮ್ಮ ಕುತ್ತಿಗೆನ ಕತ್ತರಿಸ್ತಾರೆ. ಹಾಗೇನೆ ಕೈಕಾಲುಗಳನ್ನು ಆಂಧ್ರ ಹಾಗೆ ತಮಿಳ್ನಾಡು ಬಾರ್ಡರ್ನಲ್ಲಿರುವಂಥ ಮೈಲಿಕಲ್ಗಳ ಮೇಲೆ ಇಡ್ಲಿ ಕೇಳ್ತಾರೆ, ಅದು ಬೇರೆ ಯಾರ್ದು ಅಲ್ಲ ಈ ರಾಜಲಿಂಗಂದೇ ಆಗಿರತ್ತೆ. ಹಾಗೇನೆ ತಲೆ ಕತ್ತರಿಸಿದಂಥ ರಾಜಲಿಂಗಂ ತಲೆನ ಸೀದಾ ಪೊಲೀಸ್ ಸ್ಟೇಷನ್ಗೆ ತಗೊಂಡೋಗದಂಥ ರತ್ನಮ್ಮ ಅಲ್ಲೇ ಸೆರೆಂಡರ್ ಆಗ್ತಾರೆ. ಹಾಗೇನೆ ಮಲ್ಲಿಕಾನ ನೋಡಿದಂಥ ರತ್ನಮ್ಮ ನಾಳೆಯಿಂದ ನಿನಗೆ ಯಾವುದೋ ಪ್ರಾಬ್ಲಮ್ ಇರೋದಿಲ್ಲ, ಪ್ರಶಾಂತವಾಗಿರ್ಬೋದು ಅಂತ ಹೇಳ್ತಾರೆ. ಕಾಲೇಜಿನಲ್ಲಿ ಯಾವ್ದಾದ್ರು ಪ್ರಾಬ್ಲಮ್ ಆದರೆ ಆ ತಕ್ಷಣ ನನಗೆ ತಿಳಿಸು, ನಾನು ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ, ನೀನು ಯಾವಾಗಲೂ ಕೂಡ ನಗ್ತಾ ಇರಬೇಕಮ್ಮ ಅಂತ ಹೇಳಿ ಹೋಗೋವಾಗ ನೀನು ಗುಟ್ಟೋ ಅಂತ ಮಗುಗೆ ನನ್ನ ಹೆಸರೇ ಇಡು ಅಂತ ಹೇಳ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಮಲ್ಲಿಕಾ ರತ್ನಮ್ಮನ ತಪ್ಪಿಕೊಂಡು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿಗೆ ಮೂವಿ ಮುಗಿದಿದೆ. ಮೂವಿ ನನಗಂತೂ ತುಂಬ ತುಂಬ ತುಂಬಾ ಇಷ್ಟ ಆಯಿತು. ಸೊ ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ಹೊಸದಾಗಿ ಅರ್ಧ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.